ಹಾಯ್ ಎವ್ರಿವನ್, ದಿಸ್ ಇಸ್ ಅನೂಷಾ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಟೈಟಲ್ ಮತ್ತೆ ಥಂಬ್ನೈಲ್ ನೋಡಿ ಎಲ್ರಿಗೂ ಗೊತ್ತಾಗಿರುತ್ತೆ, ಯೆಸ್ ವಿ ಆರ್ ಬ್ಯಾಕ್ ವಿತ್ ಅ ಶಾಪಿಂಗ್ ಚಾಲೆಂಜ್. ಶಾಪಿಂಗ್ ಚಾಲೆಂಜ್ ವಿಡಿಯೋಸ್ ಅಂದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ಐ ಆಮ್ ಎಕ್ಸೈಟೆಡ್. ಅದು ವೇರ್ ವಿ ಆರ್ ಡೂಯಿಂಗ್ ದ ಶಾಪಿಂಗ್ ಚಾಲೆಂಜ್ ಟುಡೇ, ಇಟ್ಸ್ ಐಕಿಯಾ. ಯೇ, ಎಷ್ಟು ದಿನದಿಂದ ಪ್ರೊಕ್ಯಾಸ್ಟಿನೇಟ್ ಆಗಿದೆ ಗೊತ್ತಾ? ಲೈಕ್ ಐಕಿಯಾ ಚಾಲೆಂಜ್ ಮಾಡಬೇಕು, ಶಾಪಿಂಗ್ ಚಾಲೆಂಜ್ ಅನ್ಕೊಂಡು ಇಷ್ಟು ದಿನ ಆಗೋಯ್ತು, ಮಾಡಿಲ್ಲ. ಆ್ಯಂಡ್ ಇವತ್ತು ಅಷ್ಟೇ ಐ ವಾಸ್ ಇನ್ ಡೌಟ್ ಬಿಕಾಸ್ ಐಕಿಯಾ ಚಾಲೆಂಜ್ಗೆ ಆ್ಯಕ್ಚುಲಿ ಶರದಿ ಬರ್ತೀನಿ ಅಂತಿದ್ಲು, ನಮ್ಮ ಅಮ್ಮ ಬರ್ತಾರೆ ಅಂತಿದ್ರು. ಸೊ ಅವ್ರಿಗೆಲ್ಲ ನಾನು ವೆಯ್ಟ್ ಮಾಡಿದ್ರೆ ಇನ್ನೂ ತುಂಬ ದಿನಗಳಾಗ್ಬಿಡುತ್ತೆ, ನಾನು ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಫೈನಲಿ ಓಕೆ, ಯಾರು ಇಲ್ಲದೆ ಐಕಿಯಾ ಚಾಲೆಂಜ್ ಒಬ್ಳೇ ಹೋಗಿ ಮಾಡೋದಕ್ಕೆ ನನಗೂ ಕೂಡ ಲೈಕ್ ಬೇಡ ಬೇಡ ಅಂತ ಅನ್ಕೊತಿದ್ದೆ. ಅಟ್ ಲೀಸ್ಟ್ ಇವತ್ತು ಪ್ರೀತಮ್ ವಿಲ್ ಜಾಯಿನ್ ಮಿ, ಅಟ್ ಲೀಸ್ಟ್ ಇಫ್ ಯಾರಿಗೂ ಆಗಲಿಲ್ಲ ಅಂದರೆ. ಅದಕ್ಕೆ ಇಲ್ಲ, ಇಷ್ಟು ದಿನ ಮುಂದೆ ಬಂದಿದೆ, ಸೊ ಇವತ್ತು ಫೈನಲಿ ಮಾಡಿಬಿಡೋಣ ಐಕಿಯಾ ಶಾಪಿಂಗ್ ಚಾಲೆಂಜ್ ಅಂತ. ಹಿಯರ್ ಐ ಆಮ್. ಐಕಿಯಾ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋರಿಗೆ, ಐಕಿಯಾ ಈಸ್ ಲೈಕ್ ಅ ಹೋಮ್ ಇಂಟೀರಿಯರ್ ಅಥವಾ ಹೋಮ್ ಡೆಕೋರ್ ಅಥವಾ ಹೋಮ್ ಐಟಮ್ಸ್ ಆ ಥರ. ಸೊ ಟಿ ವಿ ಯೂನಿಟಿಂದ ಹಿಡಿದು ಬೆಡ್, ಕಾಟ್, ಬೆಡ್ ಸ್ಪ್ರೆಡ್, ಒಂದು ವಾಸಿಂದ ಹಿಡಿದು ಒಂದು ಬೆಡ್ ಲ್ಯಾಂಪಿಂದ ಹಿಡಿದು ಆ ಥರ ಎಲ್ಲ ಸಿಗುತ್ತೆ. ಆ್ಯಂಡ್ ಕಿಚನ್ ಐಟಮ್ಸು ತುಂಬ ಇದೆಯಂತೆ, ಲೈಕ್ ನೈಫ್, ಸ್ಪೂನ್ಸ್, ವಾಟ್ ಎವರ್ ದಟ್, ಶ್ಯಾಂಪೇನ್ ಗ್ಲಾಸಸ್ ಆ ಥರ, ಗ್ಲಾಸಸ್, ಲೈಕ್ ಎವ್ರಿಥಿಂಗ್. ಸೊ ಎಲ್ಲ ಇರುತ್ತೆ. ಆ್ಯಂಡ್ ಐಕಿಯಾ ನೀವು ನಾನು ಐಕಿಯಾ ನಾಗಸಂದ್ರದಲ್ಲಿ ಓಪನ್ ಆಗಿದೆಯಲ್ಲ ಬ್ಯಾಂಗ್ಳೂರ್, ಓಪನಿಂಗ್ ಆಗಿದ್ದ ನೆಕ್ಸ್ಟ್ ಡೇನೇ ನಾನು ಹೋಗಿದ್ದೆ. ಐ ಥಿಂಕ್ ಟೂ ಇಯರ್ಸ್ ಬ್ಯಾಕ್ ಇರ್ಬೋದು ಅದು. ಸೊ ನೆಕ್ಸ್ಟ್ ಡೇನೇ ಹೋಗಿದೆ ಐಕಿಯಾ ಹೋಗಬೇಕು ಎಕ್ಸ್ಪ್ಲೋರ್ ಮಾಡಬೇಕಂತ. ಅದು ಬಿಟ್ಟರೆ ಈಗ ಒನ್ ಆ್ಯಂಡ್ ಹಾಫ್ ಇಯರ್ ಮೇಲೆ ಆಯಿತು ನಾನು ಐಕಿಯಾ ಹೋಗಿಲ್ಲ. ಸೊ ವಾಟ್ ಇಟ್ಸ್ ಆಫರಿಂಗ್ ಈಗ ಹೊಸದಾಗಿ ಏನು ಅಂತ ನಂಗೆ ಗೊತ್ತಿಲ್ಲ. ಆ್ಯಂಡ್ ನಾನು ಬ್ಯಾಂಗ್ಳೂರ್ ಶಿಫ್ಟ್ ಆಗಿ ಈ ಥರ ಒಂದು ನಂದೇ ಒಂದು ಹೌಸ್ನ, ಹೋಮ್ನ ಬಿಲ್ಡ್ ಮಾಡ್ಬೇಕಾದ್ರೆ ಐಕಿಯಾಗೆ ಹೋಗಬೇಕು ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಾಗಲೇ ಅಂದ್ಕೊಂಡಿದ್ದೆ ಐಕಿಯಾ ಶಾಪಿಂಗ್ ಚಾಲೆಂಜ್ ಮಾಡೋಣ ಅಂತ. ಸೊ ಇಷ್ಟು ದಿನ ಆಗೋಯ್ತು, ಫೈನಲಿ ಐ ಆಮ್ ಡೂಯಿಂಗ್ ಇಟ್ ಟುಡೇ. ಆ್ಯಂಡ್ ಎಷ್ಟು ರುಪೀಸ್ಗೆ ನಾವು ಶಾಪಿಂಗ್ ಚಾಲೆಂಜ್ ಮಾಡ್ತಿದ್ದೀವಿ? ಇಟ್ಸ್ ನಾಟ್ 1000, 2000, 5000. ಲೈಕ್ ವಿ ಆರ್ ಡೂಯಿಂಗ್ ಇಟ್ ಫಾರ್ 10,000 rupees. ಯೇ, 10,000 rupees ನಾವು ಐಕಿಯಾ ಶಾಪಿಂಗ್ ಚಾಲೆಂಜ್ ಮಾಡ್ತಿರೋದು. ನೋಡೋಣ 10,000 ಏನೇನು ಸಿಗುತ್ತೆ ಅಂತ. ಅಂದ್ ಕೆಲವೊಂದು ನನ್ನ ಲಿಸ್ಟ್ ನನ್ನ ಹತ್ರ ಒಂದು 2-3 ಇದೆ, ಒಂದು 2-3 ಐಟಮ್ಸ್ ನನಗೆ ಬೇಕು ತೊಗೋಬೇಕಂತ. ಸೊ ಅದು ಬಿಟ್ಟರೆ ನೋಡೋಣ, ಹೋಗೋಣ ಎಕ್ಸ್ಪ್ಲೋರ್ ಮಾಡೋಣ. ಆ್ಯಂಡ್ ಶಾಪಿಂಗ್ 10,000 ನಾವು ಏನೇನೆಲ್ಲ ತೊಗೊಂಡು ಬರ್ಬೋದು ಅನ್ನೋದು ನಿಮಗೂ ಗೊತ್ತಾಗುತ್ತೆ, ನನಗೂ ಗೊತ್ತಾಗುತ್ತೆ, ನನಗೂ ಎಕ್ಸ್ಪ್ಲೋರಿಂಗ್ ಥರಾನೇ. ಇನ್ನೊಂದು, ನಾನು ಸ್ಟ್ರಿಕ್ಟ್ಲಿ ನನಗೆ ನಾನೇ ಅಂದ್ಕೊಂಡಿರೋದು ಐ ವಿಲ್ ಸ್ಟಿಕ್ ಟು ದಿ ಬಡ್ಜೆಟ್. ಲೈಕ್ 10,000 ಮೇಲೆ ನಾನು ಹೋಗಲ್ಲ, ನನ್ನ ಬಡ್ಜೆಟ್ಗೆ ನಾನು ಸ್ಟಿಕ್ ಆಗ್ತೀನಿ. ಇಲ್ಲ 9,900 ಶಾಪ್ ಮಾಡ್ತೀನಿ, ಇಲ್ಲ 9,000 ಆ ಥರ. ಲೈಕ್ 10,000 ಅಬೋವ್ ಅಂತೂ ಹೋಗಲೇಬಾರ್ದು. ಅದು ಒಂದು ನನಗೆ ನಾನೇ ಸ್ಟ್ರಿಕ್ಟಾಗಿ ನೋಟ್ ಕೊಟ್ಕೊಂಡಿರೋದು, ಬಿಕಾಸ್ ಇವಾಗ ಏನಾರು ನಮ್ಮ ಅಮ್ಮ ಇದ್ದು ನನ್ನ ಜೊತೆ ಐಕಿಯಾ ಚಾಲೆಂಜಿಗೆ ಬಂದಿದ್ದರೆ ಏನು ಮಾಡ್ತಿದ್ರು ನನ್ನನ್ನು. ಸೊ ಎನಿಹೋ, ನಾನು ಪ್ರೀತಮ್ ಇಬ್ಬರೇ ಹೋಗ್ತಿರೋದ್ರಿಂದ ಐ ಕ್ಯಾನ್ ಎಕ್ಸ್ಪ್ಲೋರ್, ಐ ಕ್ಯಾನ್ ಶಾಪ್ ಆಲ್ ದ್ಯಾಟ್. ಆ್ಯಂಡ್ ಐ ಆಮ್ ಎಕ್ಸೈಟೆಡ್. ಶಾಪಿಂಗ್ ಚಾಲೆಂಜಸ್ ಅಂದ್ರೇ ಸಾಕು ನಂಗೆ ಎಕ್ಸೈಟ್ಮೆಂಟು. ಅದರಲ್ಲೂ ಕ್ಲಾತಿಂಗ್ ಇಲ್ಲ, ಫ್ಯಾಷನ್ ಇಲ್ಲ, ಐಕಿಯಾಗೆ ಹೋಗ್ತಿದ್ದೀನಿ ಅಂದರೆ ನನ್ನ ಎಕ್ಸೈಟ್ಮೆಂಟಲ್ಲಿ ನಾನು ಏನು ಬ್ಲಾಬ್ಲರ್ ಮಾಡ್ತಿದ್ದೀನಿ ಅನ್ನೋದೇ ಗೊತ್ತಾಗ್ತಿಲ್ಲ. ನಿಮ್ಮೆಲ್ರಿಗೂ ಗೊತ್ತಾಗಿದೆ ವಿಡಿಯೋ ಇಂಟ್ರೂ ಅಂತ ಅನ್ಕೋತೀನಿ. ಆ್ಯಸ್ ಸಿಂಪಲ್ ಆ್ಯಸ್ ದಟ್, ವಿ ಆರ್ ಡೂಯಿಂಗ್ ಅ ಶಾಪಿಂಗ್ ಚಾಲೆಂಜ್, 10,000 rupees ಶಾಪಿಂಗ್ ಚಾಲೆಂಜ್ ಇನ್ ಐಕಿಯಾ. ಸಾಕು ಇಷ್ಟು ಬ್ಲಾಬ್ಲರ್, ಕಮ್ ನೌ ಲೆಟ್ಸ್ ಗೋ ಟುಗೆದರ್ ಅಂಡ್ ಶಾಪ್. ಆ್ಯಕ್ಚುಲಿ ಐ ಆಮ್ ಥಿಂಕಿಂಗ್, ಮೇಲ್ಗಡೆ ಎಲ್ಲ ಅರೇಂಜ್ ಮಾಡಿದಾರಲ್ಲ, ಅದನ್ನು ಹೋಗಿ ನೋಡೋದ ಅಥವಾ ಡೈರೆಕ್ಟ್ ಬೇಸ್ಮೆಂಟ್ಗೆ ಹೋಗ್ಬಿಟ್ಟು ಶಾಪಿಂಗ್ ಏರಿಯಾದಲ್ಲಿ ಹೋಗಿ ಶಾಪಿಂಗ್ ಮಾಡೋದಾ ಅಂತ. ಒಂದು ರೌಂಡ್ ಹಾಕ್ತೀನಿ ಅಲ್ಲಿ ನೋಡೋಣ. ಆಯಿಲ್ ಹಾಕೋದ, ಆಯಿಲ್ ಪೋರಿಂಗ ಏನಿದು, ಇದು ಒಂದಕ್ಕೆ ದಿ ಸ್ಮಾಲ್ ಒನ್ಗೆ ಇಟ್ಸ್ 419 rupees. ಐ ನೋ ಐಕಿಯಾ ಇಸ್ ಎಕ್ಸ್ಪೆನ್ಸಿವ್, ಬಟ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು. ಸ್ಮಾಲ್ ಒನ್ ಈಸ್ 199. ಏನು ಕ್ವಾಲಿಟಿನೂ ಲೈಕ್ ನಾರ್ಮಲ್ ಅನಿಸ್ತಿದೆ ನನಗೆ. ಸೆಟ್ ಮಾಡಿಟ್ಟಿರ್ತಾರೆ ಅಂದರೆ ನೀವು ಹೆಂಗೆ ಸೆಟ್ ಮಾಡಿಡ್ಬೋದು ರೂಮ್ನ, ಲಿವಿಂಗ್ ರೂಮ್ ಆ ಥರ. ಫಾರ್ ದಿಸ್ ಒನ್ ಇಟ್ಸ್ 599 ಜಸ್ಟ್, ಇದು ಫುಲ್ ಅಲ್ಲ, ಇದು ಒಂದಕ್ಕೆ. ಪೆನ್ ಸ್ಟ್ಯಾಂಡ್ ಅಥವಾ ವಾಟ್ ಎವರ್ ಬುಕ್ ಸ್ಟ್ಯಾಂಡ್ಗೆ ಇಟ್ಸ್ 499 rupees. ಅದು ಸ್ಟ್ರೇಟ್ಸ್ ಟು 49, ಎಕ್ಸ್ಪೆನ್ಸಿವ್ ಬ್ರೋ. ಲುಕಿಂಗ್ ಫಾರ್ ಸಮ್ ಫ್ಲವರ್ಸ್, ನೋಡೋಣ ಎಷ್ಟಿದೆ. ಆನ್ಲೈನಲ್ಲಿ ನೋಡಿದ್ದೆ ಫ್ಲವರ್ಸ್ ಯಾವುದೋ 169 ಆ ಥರ ಇತ್ತು. ಇದು 102 ಫಾರ್ ಒನ್ ಫ್ಲವರ್ಗೆ 102 rupees. ಫ್ಲವರ್ ತೊಗೊಂಡ್ರೆ ಇಲ್ಲೇ 500 rupees ಆಗೋಯ್ತು. ಮೇಕಿಂಗ್ ದಟ್ ವಾಸ್ ಆ್ಯಕ್ಚುಲಿ ಚೆನ್ನಾಗಿದೆ ಅನಿಸ್ತಿದೆ, ಡಿಫ್ರೆಂಟಾಗಿ. ಇದೆಷ್ಟು ಚಿಕ್ಕ ಇದೆ ಅಂದರೆ ಇಲ್ಲಿ ಕಾಫಿ ಮಗ್ ಥರ ಇದೆ. ಫಾರ್ ದಿಸ್ ಇಟ್ಸ್ ಹೌ ಮಚ್? 699 rupees ಫಾರ್ ದಿಸ್ ಲೈಕ್ ಸ್ಮಾಲ್ ಚೊಟ್ಟೂಸ ವಾಸ್ಗೆ. ವಾಸ್ ಇಷ್ಟ ಅಂತಿದ್ನಲ್ಲ, ದಿಸ್ ಇಸ್ 1790 ಬ್ರೋ. ಒನ್ ಇದೆ ಫಾರ್ 1000. ಇದಕ್ಕೆ ಒಂದು ರೇಟು, ವಾಸ್ಗೆ ಒಂದು ರೇಟು. ದಿಸ್ ಕಪ್ಸ್ ಆರ್ ನೈಸ್, 129. ಇದು
ರಿಮೆಂಬರ್ ಐ ಹ್ಯಾಡ್ ದಿಸ್ ಫ್ರಮ್ ಅಮೆಝಾನ್ ನನ್ನ ಮನೆಗೆ ಲಾಸ್ಟ್ ಮನೇಲಿ ಈ ಥರ ಸ್ಟಿಕ್ ಮಾಡಿದ್ದೆ ಆ್ಯಂಡ್ ಹಿಯರ್ ಇಟ್ ದಿಸ್ ಕಾಸ್ಟ್ ಫಾರ್ 1290 ಐ ಜಸ್ಟ್ ಗಾಟ್ ಇಟ್ ಫಾರ್ 300-400 ಅನಿಸುತ್ತೆ ಆ್ಯಕ್ಚುಲಿ ಐ ಆಮ್ ಲುಕಿಂಗ್ ಫಾರ್ ಅ ಥ್ರೋ ಬಟ್ ಇಟ್ಸ್ 1800 ರುಪೀಸ್ ನೋ ಪ್ರೈಸ್ ಎಲ್ಲ ತುಂಬ ಚೆನ್ನಾಗಿದೆ ಬಟ್ 20,000-15,000 ಐ ಡೋಂಟ್ ನೋ ಈಸ್ ದಿಸ್ ವರ್ತ್ ಇಟ್ ಆರ್ ವಾಟ್ ಆಕ್ಟೋಪಸ್ ಇನ್ನೊಂದು ಸಖತ್ ಐ ಕ್ಯಾಚಿಂಗ್ ಆಗಿದೆ ಇಟ್ಸ್ ಹ್ಯೂಜ್ ಪ್ಲೇಟ್ ತೊಗೊಳ್ಳೋಣ ಅಂದರೆ ಇಟ್ಸ್ 599 ಬ್ರೋ ನೋ ಫಾರ್ ದಿಸ್ ಒನ್ ಸ್ಮಾಲ್ ಟೇಬಲ್ ಇದಕ್ಕೆ 9,000 ಅಂತ ಇದ್ರು ಒಂದು ಇತ್ತು ನನ್ನ ಮೈಂಡಲ್ಲಿ ನೋ ಐ ಟೇಕ್ ದಟ್ ವೈಟ್ ಒನ್ ಓನ್ಲಿ 600 ರುಪೀಸ್ ಬ್ರೋ ಬಟ್ ಐ ನೀಡ್ ದಿಸ್ ಚೆನ್ನಾಗಿದೆ ಇದು ಸಿಂಪಲ್ಲಾಗಿ ಇದರಲ್ಲಿ ಇದಕ್ಕಿಂತ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರ್ಬೋದು ವಿಶಾಲ್ ಮಾರ್ಟೋ ಬಿಗ್ ಬಜಾರಲ್ಲಿ ತೊಗೊಂಡಿದ್ದೀನಿ ನನ್ನ ಸೆಟ್ ಆಫ್ 3 ಹಿಯರ್ 1 464 ರುಪೀಸ್ ಬಟ್ 199 ಆಫರ್ ಇದೆ ಇದು 469 ಕೌಂಟ್ ಮಾಡಬೇಕು ಇಲ್ಲ ನಾನು ತೊಗೊಂಡಿರೋದೇ 3 ಐಟಮ್ ವಿಲ್ ಗೋ ಡೌನ್ ರೌಂಡ್ ಸುಮ್ಮನೆ ಹಾಕೋಣ ವಿಲ್ ಗೋ ಡೌನ್ ಫೋಟೋ ತೊಗೊಂಡಿದ್ದೀನಿ ಒಂದು ಎರಡು ಇಲ್ಲಿ ಏನು ಅಷ್ಟು ನನಗೆ ಏನು ಅಷ್ಟು ಗೊತ್ತಾಗ್ತಿಲ್ಲ ಅಷ್ಟೊಂದು ಓ ಇದು ಇದು ಬೇಕಲ್ವಾ ಇದೆಷ್ಟು 699 ಸೈಜ್ ಬೇಡ ಮಿನಿ ಸೋಲೆ ಸಿಗುತ್ತೆ ನೋಡಿ ಎಕ್ಸ್ಪ್ಲೋರ್ ಮಾಡಿದ್ದು ವಿಲ್ ಗೋ ಡೌನ್ ಸ್ಟೇರ್ಸ್ ನಾವು ಒನ್ಸ್ ಶಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಬಿಕಾಸ್ ಇದೆಷ್ಟೇ ನೋಡ್ತಾ ಇದ್ರು ಮುಗಿತಾ ಇಲ್ಲ ಡಸ್ಟ್ ಬಿನ್ಸ್ ಆ್ಯಂಡ್ ಆಲ್ ದಟ್ ಹಿಯರ್ ಸ್ಪೂನ್ಸ್ came to pick trolley so neene furnished ene taandru ill pick maadbeku and manege hogu neeve set maadi neeve jodskonbeku actually following the challenge 10000 andre 10000 ke thagabek anta kelavan taandidala vapas itta it 799 or 699 ankonde 1000 banbidtu octopus so I kept it back yeah we are done 8000 shop maadidivi all 2000 trolley taandre we are done with the challenge ಫ್ಯೂಸ್ ಲೈಕ್ 300 ರುಪೀಸ್ ಎಕ್ಸ್ಟ್ರಾ ಬಂದಿದೆ 10,300 ಐ ಡೋಂಟ್ ನೋ ವೈ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ವಿ ಗೊತ್ತಾ ನಾನು ಪ್ರೀತಮ್ 300 ರುಪೀಸ್ ಎಕ್ಸಸ್ ಮಾಡಿದೆ ಐ ಥಿಂಕ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಬೈ ದಿಸ್ ಚಾಲೆಂಜ್ ಬ್ರೋ ಶಿಟ್ ನಾನು 10,000 ಕರೆಕ್ಟಾಗಿ ಮಾಡ್ಬೇಕು ಅಂದ್ಕೊಂಡು ಬಂದಿದ್ದೆ 300 ರುಪೀಸ್ ಇಟ್ಸ್ ಓಕೆ ಆಮ್ ಡನ್ ಆ್ಯಂಡ್ ನಾನು ಎಲ್ಲ ಕ್ಯಾಟಗರಿ ಶಾಪ್ ಮಾಡಿಲ್ಲ ಈಗಲೇ ಹೇಳ್ಬಿಡ್ತೀನಿ ಓನ್ಲಿ ಇದು ಡೆಕೋರ್ ಅಥವಾ ನಂಗೆ ಏನು ಬೇಕು ಅದನ್ನು ಮಾತ್ರ ಶಾಪ್ ಮಾಡಿದ್ದೀನಿ ತೊಗೊಳಕ್ಕೆ ಹೋದ್ರೆ ಇನ್ನೂ ಇದೆ 10,000 ಅಲ್ಲ ಯು ನೀಡ್ ಮೋರ್ ದೆನ್ 10,000 ಬಟ್ ಯಾ ಬಾಕ್ಸಸ್ ಎರಡು ತೊಗೊಂಡಿದ್ದೆ ಅದನ್ನು ವಾಪಸ್ ಇಟ್ಬಿಟ್ಟೆ ಬಿಕಾಸ್ ಇಲ್ಲೇ 10,300 ಎಕ್ಸಸ್ ಬಂದುಬಿಡ್ತಲ್ಲ 300 ಅಂತ ಬಟ್ ಯಾ ಸಂಬೋಡ್ ಐ ಆಮ್ ಸ್ಯಾಟಿಸ್ಫೈಡ್ ಬಿಕಾಸ್ ಇಂಥದ್ದೇ ಬೇಕು ಐಕ್ಯಾದಲ್ಲಿ ಅಂತ ಇತ್ತು ನನಗೆ ಯಾ ವೆಲ್ಕಮ್ ಬ್ಯಾಕ್ ನೆನ್ನೆ ಐಕಿಯಾಗಿ ಹೋಗಿದ್ವಿ ಲೈಕ್ ದಿಸ್ ಇಸ್ ಅ ನೆಕ್ಸ್ಟ್ ಡೇ ಎಷ್ಟಕ್ಕೆ ಶಾಪ್ ಮಾಡಿರ್ತೀನಿ ಅನ್ನೋದು ನೋಡಿರ್ತೀರ ವಿಡಿಯೋದಲ್ಲಿ ಬಿಕಾಸ್ ಐ ರಿವೀಲ್ಡ್ ಸೊ ಯಾ 10,000 ರುಪೀಸ್ ನಮಗೆ ಚಾಲೆಂಜ್ ಇದ್ದಿದ್ದು 10,000 ಶಾಪ್ ಮಾಡಬೇಕಂತ ಸೊ ಪ್ರಿಟಿ ಮಚ್ ಸ್ಟಿಕ್ ಆಗಿದ್ದೀನಿ ಬಡ್ಜೆಟ್ಗೆ ಬಟ್ ನಾನು ಕ್ಯಾಲ್ಕುಲೇಷನ್ ಮಾಡಿದಾಗ ಏನು ಗೊತ್ತಾ 10,050 ಅಥವಾ 100 ಒಳಗಡೆ ಸ್ವಲ್ಪ ಎಕ್ಸಸ್ ಆಗ್ಬೋದು ಅಂತ ಅಂದ್ಕೊಂಡೆ ಬಟ್ 300 ರುಪೀಸ್ ಎಕ್ಸಸ್ ಆಯಿತು ಇಟ್ಸ್ ಫೈನ್ ನನಗೇನು ತುಂಬ ಜಾಸ್ತಿ ಆಯಿತು ಅಂತ ಅನಿಸ್ಲಿಲ್ಲ ಬಟ್ ಆ ಮೂಮೆಂಟಲ್ಲಿ ನಂಗೆ ಬೇಜಾರಾಗೋಯ್ತು ಅಯ್ಯೋ ಯಾಕೆಂದರೆ ನಾನು ಪ್ರೀತಮ್ ಕುತ್ಕೊಂಡು ಕ್ರಾಸ್ ಚೆಕ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಒಂದು 2-3 ಐಟಮ್ಸ್ನ ಆ್ಯಕ್ಚುಲಿ ಬಾಕ್ಸಸ್ ಕೆಲವೊಂದು ಐಟಮ್ಸ್ನೆಲ್ಲ ವಾಪಸ್ ಇಟ್ಬಿಟ್ಟೆ ಇಲ್ಲ ಐ ಶುಡ್ ಸ್ಟಿಕ್ ಟು ದ ಬಡ್ಜೆಟ್ ಅಂತ ಸೊ ಅದನ್ನು ತೊಗೋಬಿಡು ಅಂತ ಅಂದ ಅವನು ನಾನಿಲ್ಲ ನಾನು ಈ ಚಾಲೆಂಜ್ ಇದು ಮಾಡ್ತಾ ಇರೋದು ಐ ಶುಡ್ ಸ್ಟಿಕ್ ಟು ದ ಬಡ್ಜೆಟ್ ಆ್ಯಂಡ್ ನಾನು ಲಾಯಲ್ ಆಗಿರಬೇಕು ನನ್ನ ವ್ಯೂವರ್ಸ್ಗೆ ಸೊ ಅದನ್ನು ತೊಗೊಂಡು ಬಂದು ಸೊ ಈ ಚಾಲೆಂಜ್ ಮಾಡಿದೆ ಇದನ್ನು ಸಪ್ರೇಟ್ ಬಿಲ್ ಹಾಕ್ಸೋದು ಆ ಥರ ಎಲ್ಲ ನಾನು ಮಾಡಲ್ಲ ಅಂತ ಬಟ್ ಅದಾದ್ರೂ ಒಂದು 300 ಎಕ್ಸಸ್ ಆಯ್ತಲ್ಲ ಅಂತ ಆ ಮೂಮೆಂಟಲ್ಲಿ ನಂಗೆ ಬೇಜಾರಾಯಿತು ಇಷ್ಟು ಕ್ರಾಸ್ ಚೆಕ್ ಮಾಡಿದ್ರು ಅಂತ ಬಟ್ ಇಟ್ಸ್ ಫೈನ್ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಂಗೆ ಖುಷಿ ಇದೆ ಫೈನ್ 300 ರುಪೀಸ್ ಇಟ್ಸ್ ಲೈಕ್ ಓಕೆ 1,000 11,000 12,000 ತನಕ ಹೋಗ್ಲಿಲ್ವಲ್ಲ ಅಂತ
ಆ್ಯಂಡ್ ನಾನು ಏನೆಲ್ಲ ತೊಗೊಂಡೆ ಅಂತ ಸಿ ಎಷ್ಟು ಉದ್ದ ಬಿಲ್ ಇದೆ. ಸೊ ಈಗ ನಾನು ಅಷ್ಟೇ ಬಿಲ್ ನೋಡ್ತಾ ಚೆಕ್ ಮಾಡ್ತಾ ಪ್ರೈಸಸ್ ಹೇಳಬೇಕು. ಕೆಲವೊಂದು ಒಂದು 10% ಆಫ್ ಅಥವಾ ಒಂದು 5% ಆಫ್ ಆ ಥರ ಆಫರ್ ಇತ್ತು. ಸೊ ಕೆಲವೊಂದು 499 ಇದ್ದರೆ 449 ಇರೋದು ಆ ಥರ ಇತ್ತು, 150 rupees ಆಫ್ ಆ ಥರ. ಅದಕ್ಕೆ ನಾನು ಈಗ ಪ್ರೈಸಸ್ ನೋಡ್ತಾ ನಿಮಗೆ ಹೇಳಬೇಕು ಒಂದೊಂದು ಪ್ರಾಡಕ್ಟ್ಸು. ಅದಕ್ಕೆ ಬಿಲ್ ಇಲ್ಲೇ ಹಿಡ್ಕೊಂಡಿದ್ದೀನಿ. ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ 10,301 ಆಗಿದೆ ಬಿಲ್ಲು. ಐಕಿಯಾ ಎಂಟರ್ ಆದ ತಕ್ಷಣ ಆ್ಯಕ್ಚುಲಿ ಒಂಥರ ಚೆನ್ನಾಗಿತ್ತು, ನನಗೇನು ಹೊಸದು ಅಂತ ಅನಿಸ್ಲಿಲ್ಲ, ಆಲ್ರೆಡಿ ಹೋಗಿದ್ನಲ್ಲ ಹಾಗಾಗಿ ಗೊತ್ತಿತ್ತು ಎಲ್ಲ ಎಕ್ಸ್ಪೆನ್ಸಿವ್ ಇರುತ್ತೆ ಅಂತ. ನಾನು ಲಾಸ್ಟ್ ಟೈಮ್ ನೋಡಿದಾಗಲೂ ಕೆಲವೊಂದು ತುಂಬಾ ಎಕ್ಸ್ಪೆನ್ಸಿವ್ ಅನಿಸ್ತು. ಸೊ ಈ ಸರಿನೂ ಅಷ್ಟೇ ಚಾಲೆಂಜ್ ಮಾಡೋದಕ್ಕೋಸ್ಕರ ಎಲ್ಲದೂ ಪ್ರೈಸ್ ಟ್ಯಾಗ್ ನೋಡ್ತಿದ್ನಲ್ಲ, ಆವಾಗ ಲೈಕ್ ಎಕ್ಸ್ಪೆನ್ಸಿವ್ ಇದೆ ಅಂತ ಅನಿಸ್ತು. ಲೈಕ್ ಬೇರೆ ಕಡೆ ನೀವು ಕೆಲವೊಂದೆಲ್ಲ ನನಗೆ ಡಿ ಮಾರ್ಟಲ್ಲಿ, ವಿಶಾಲ್ ಮಾರ್ಟ್ ಆ ಥರದಲ್ಲೇ ಸಿಗುತ್ತೆ, ಅದೇ ಮೆಟೀರಿಯಲ್ ಅದೇ ಕ್ವಾಲಿಟಿ ಡಿ ಮಾರ್ಟಲ್ಲೂ ಕೆಲವೊಂದೆಲ್ಲ ಸಿಗುತ್ತೆ ಅನಿಸ್ತು. ಕಿಚನ್ ಐಟಮ್ಸು ಕೆಲವೊಂದೆಲ್ಲ ಅಸ್ಥೆಟಿಕ್ ಆಗಿ ಚೆನ್ನಾಗಿತ್ತು, ಮೆಟೀರಿಯಲ್ ಎಲ್ಲ ಚೆನ್ನಾಗಿರುತ್ತೆ. ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ಸಮ್ ಆಫ್ ದ ಪ್ರಾಡಕ್ಟ್ಸ್, ಲೈಕ್ ಮೇಜರ್ ಆಫ್ ದ ಪ್ರಾಡಕ್ಟ್ಸ್ ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಪ್ರೈಸ್ ರೇಂಜಲ್ಲಿ ನೋಡಿದ್ರೆ ಐಕಿಯಾದು. ಆ್ಯಂಡ್ ಇನ್ನೊಂದು ಡಿಸ್ಕ್ಲೈಮರ್ ಕೊಡಬೇಕು ನಾನು. ಸೊ ನಾನು ಚಾಲೆಂಜ್ಗೋಸ್ಕರ ಎಲ್ಲನೂ ಲೈಕ್ ಬಾಕ್ಸಸ್ ಆಗಿರ್ಬೋದು, ಕೆಲವೊಂದೆಲ್ಲ ಲೈಕ್ 100 rupees 200 rupees ಐಟಮ್ಸ್ ಇತ್ತಲ್ಲ, ಚಾಲೆಂಜ್ಗೋಸ್ಕರ ಲೈಕ್ ಐಟಮ್ಸ್ ಜಾಸ್ತಿ ಆಗಲಿ ಅಂತನೋ ಅಥವಾ ಆ ಥರ ನಾನು ತೊಗೊಂಡು ಬರಲಿಲ್ಲ. ಈಗ ಬಾಕ್ಸಸ್ ಎಲ್ಲ ನನ್ನ ಹತ್ರನೇ ಇದೆ. ಆಮೇಲೆ ಇನ್ನೂ ಕೆಲವೊಂದು ಐಟಮ್ಸು ಮ್ಯಾಟ್ಸ್ ತುಂಬಾ ತೊಗೊಂಡು ಬಂದಿದ್ದೀನಿ. ಇಲ್ಲೇ ಉತ್ತರಳ್ಳಿ ರೋಡಲ್ಲಿ ಮ್ಯಾಟ್ಸ್ದೇ ಸೇಲ್ ಇತ್ತು ಆವಾಗ. ಸೊ ಆ ಥರ ಹಾಗಾಗಿ ನಾನು ಕೆಲವೊಂದು ಬೇಕಾಗಿರೋದು ನನಗೆ ಒಂದು ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ನೇ ನಾನು ನೋಡ್ತಾ ಇದ್ದೆ ನಮ್ಮ ಮನೆಗೆ. ಬಿಕಾಸ್ ಬೇರೆ ಏನು ಎಸೆನ್ಷಿಯಲ್ಸ್ ಇದೆ, ಕೆಲವೊಂದು ಎಸೆನ್ಷಿಯಲ್ಸು ಅಷ್ಟೇ ತುಂಬಾ ಇದೆ, ಲೈಕ್ ಡಸ್ಟ್ಬಿನ್ ಆಗಿರ್ಬೋದು, ಲೈಕ್ ಬ್ರೂಮ್ ಆಗಿರ್ಬೋದು, ಆ್ಯಂಡ್ ಟಾಯ್ಲೆಟ್ ಕ್ಲೀನರ್ ಆಗಿರ್ಬೋದು. ಆ ಥರ ಎಸೆನ್ಷಿಯಲ್ಸ್ ಇದೆ ಎಷ್ಟೊಂದು, ಲೈಕ್ 100-200 rupees ರೇಂಜ್ಗೆಲ್ಲ ಇದೆ ಐಕಿಯಾದಲ್ಲಿ. ಸೊ ಎಸೆನ್ಷಿಯಲ್ಸ್ ನನ್ನ ಹತ್ರ ಆಲ್ರೆಡಿ ಎಲ್ಲ ಇರೋದ್ರಿಂದ ಚಾಲೆಂಜ್ಗೋಸ್ಕರ ಮತ್ತೆ ಇನ್ನೊಂದೊಂದು ತೊಗೊಳ್ಳೋದು ಬೇಡ ವೇಸ್ಟಾಗಿ ಅಂತ ನಾನು ತೊಗೊಂಡಿಲ್ಲ. ಇದೊಂದು ಡಿಸ್ಕ್ಲೈಮರು, ನನಗೇನು ಬೇಕು ಆ ಪ್ರಾಡಕ್ಟ್ಸ್ನೇ ತೊಗೊಂಡು ಬಂದಿದ್ದೀನಿ 10,000. ಸೊ ಒಂದೇ ಕ್ಯಾಟಗರಿ ಇದೆ ಅಂತ ಅಂದ್ಕೊಂಡ್ಬೇಡಿ, ಆಲ್ಮೋಸ್ಟ್ ಹೋಮ್ ಡೆಕೋರ್ ಐಟಮ್ಸ್ ಥರನೇ ಇದೆ. ಓಕೆ, ನಾವು ಲೆಟ್ಸ್ ಸ್ಟಾರ್ಟ್ಸ್ ದ ವೆರಿ ಫಸ್ಟ್ ಥಿಂಗ್ ಐ ಗಾಟ್ ಫ್ರಮ್ ಐಕಿಯಾ. ನಾನು ಫಸ್ಟ್ ಚೂಸ್ ಮಾಡಿದ್ದೆ ಇದು, ಇಟ್ಸ್ ಕಾಲ್ಡ್ ಅ ಥ್ರೋ. ಥ್ರೋ ಬೇಸಿಕಲಿ ನಮ್ಮ ಇಂಡಿಯನ್ ಸ್ಟೈಲ್ ಅಥವಾ ನಮ್ಮ ಇಂಡಿಯನ್ ಥಿಂಗ್ ಅಲ್ಲ, ಇಟ್ಸ್ ಫ್ರಮ್ ಫಾರಿನ್ ಅಂತಲೇ ಹೇಳ್ಬೋದು. ಮೋಸ್ಟ್ ಆಫ್ ದ ಫಾರಿನ್ ಕಂಟ್ರೀಸ್ ಲೈಕ್ UK USA ಆ ಕಡೆ ಎಲ್ಲ ಕಡೆ ಥ್ರೋನ ಯೂಸ್ ಮಾಡ್ತಾರೆ. ಥ್ರೋ ಈಸ್ ನಥಿಂಗ್ ಬಟ್ ಅ ಸೋಫಾ ಮೇಲೆ ಒಂದು ಫ್ಲೋ ಥರ ಹಾಕೋ ಥರ, ಒಂಥರ ಬೆಡ್ಶೀಟ್ ಅಂತ ಅಂದ್ಕೊಳ್ಳಿ ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ. ಸೊ ಅದು ಸೋಫಾಗೆ ಇವರು ಥ್ರೋ ಅಂತ ಸೋಫಾಗೂ ಒಂದು ಬೆಡ್ಶೀಟ್ ಯೂಸ್ ಮಾಡ್ತಾರೆ. ಯಾಕೆ ಅಂದರೆ ಆ ಕಡೆ ಎಲ್ಲ ತುಂಬ ಚಳಿ ಇರುತ್ತೆ. ಸೊ UK ಆಗಿರ್ಬೋದು, USA ಆಗಿರ್ಬೋದು, ಮೇಜರ್ ಆಫ್ ದ ಫಾರಿನ್ ಕಂಟ್ರೀಸಲ್ಲಿ ಸ್ನೋಫಾಲ್ ಆಗುತ್ತೆ, ತುಂಬ ಕೋಲ್ಡ್ ಇರುತ್ತೆ. ಅವ್ರು ಯೂಶಲಿ ಮನೆಗೇನೆ ಹೀಟರ್ ಹಾಕೊಂಡಿರ್ತಾರೆ. ಸೊ ಆ ಕಡೆ ಎಲ್ಲ ಹಾಗಾಗಿ ಸೋಫಾದಲ್ಲಿ ಕುತ್ಕೊಂಡು ಚಿಲ್ ಮಾಡ್ತಾ TV ನೋಡ್ಬೇಕಾದ್ರೂ ಅಥವಾ ಒಂದು ಲಿವಿಂಗ್ ರೂಮಲ್ಲಿ ಅವ್ರಿಗೆ ಒಂಥರ ಕೋಸಿಯಾಗಿ ಇಟ್ಕೊಳ್ಳೋದಕ್ಕೆ ಒಂದು ಥ್ರೋ ಅಂತ ಅವ್ರಿಗೆ ಬೇಕು ಸೋಫಾ ಮೇಲೆ ಇಡೋದಕ್ಕೆ. ಅದಕ್ಕೆ ಆ ಕಡೆ ಎಲ್ಲ ಈ ಥರ ಸೋಫಾಗೆ ಥ್ರೋ ಅಂತ ಒಂದು ಯೂಸ್ ಮಾಡ್ತಾರೆ. ನನಗೆ ಓಕೆ, ನಾನು ಒಂದು ನಮ್ಮನೇಲಿ ಇವಾಗ ಒಂದೆರಡು ಮೂರು ಸೋಫಾ ಇದೆಯಲ್ಲ, ಸೊ ಒಂದು ಇಡೋಣ, ಒಂದು ಸ್ವಲ್ಪ ನಮಗೂ ಇನ್ನೇನು ವಿಂಟರ್ ಸೀಸನ್ ರೈನಿ ಸೀಸನ್ ನಮ್ಮ ಮನೇನೂ ಕೋಸಿಯಾಗಿ ಚೆನ್ನಾಗಿರುತ್ತೆ ಚಳಿ ಇದೆ ಅಂತ ಅಂದ್ಬಿಟ್ಟು ನಾನು ಈ ಥ್ರೋ ಯೂಸ್ ಮಾಡಿದೆ. ತುಂಬ ಥ್ರೋ ಆಪ್ಷನ್ಸ್ ನೀವೇನಾದ್ರು ನಿಮ್ಮ ಮನೆ ಹುಡುಕ್ತಿದ್ರೆ ಐಕಿಯಾದಲ್ಲಿ ತುಂಬ ಆಪ್ಷನ್ಸ್ ಇದೆ. ಎಲ್ಲ 1000 ರೇಂಜ್ ಮೇಲೆ ಸ್ಟಾರ್ಟ್ ಆಗುತ್ತೆ, 700, 800, 1000 ಆ ಥರ. ಇದು ನಾನು ತೊಗೊಂಡಿದ್ದು ಈ ಥ್ರೋ ಬಂದ್ಬಿಟ್ಟು ಇಟ್ಸ್ 499 ಇದೆ ಇದು ಆ್ಯಕ್ಚುಲ್ ಪ್ರೈಸು, ಬಟ್ ನನಗೆ ಇದು 499 ಸಿಕ್ತು. ಸೊ ಯಾ, 20% ಏನೋ ಆಫರ್ ಇತ್ತು ಅನಿಸುತ್ತೆ ಹಾಗಾಗಿ. ಸೊ ನಾನು ಕಮ್ಮಿದೆ ತೊಗೊಳ್ಳೋಣ. ಫಸ್ಟ್ ಆಫ್ ಆಲ್ ಇದು ನಮ್ಮ ಕಲ್ಚರಲ್ಲ, ನಾನು ಫಸ್ಟ್ ಟೈಮ್ ಬೇರೆ ಯೂಸ್ ಮಾಡ್ತಿರೋದು, ಹೇಗೆ ವರ್ಕ್ ಆಗುತ್ತೆ ಏನೂ ಗೊತ್ತಿಲ್ಲ. ಸೊ ಹಂಗಾಗಿ ಕಮ್ಮಿದೆ ತೊಗೊಳ್ಳೋಣ ಅಂತ ಇದನ್ನು ಚೂಸ್ ಮಾಡಿದೆ. ಇದು ಹಿಂಗಿದೆ ಮೆಟೀರಿಯಲ್ಲು, ನೋಡಿದ್ರೆ ಗೊತ್ತಾಗ್ತಿದೆ ಅನಿಸುತ್ತೆ, ಒಂದು ಸ್ವಲ್ಪ ಗೋಣಿ ಚೀಲ ಥರ ಅಂದರೆ ಆ ಮೆಟೀರಿಯಲ್. ನನಗೆ ಬೇರೆ ಕಂಪ್ಯಾರಿಸನ್ ಸಿಗಲಿಲ್ಲ, ಬಟ್ ತುಂಬ ಸಾಫ್ಟಾಗಿ ಚೆನ್ನಾಗಿದೆ ಆ್ಯಕ್ಚುಲಿ. ಒಂಥರ ದುಪ್ಪಟ ಥರನೂ ನಾವು ಶಾಲ್ ಥರನೂ ಯೂಸ್ ಮಾಡ್ಕೊಳ್ಬೋದು. ಸೊ ತುಂಬ ಹ್ಯೂಜ್ ಆಗಿ ದೊಡ್ಡದಾಗೆ ಇದೆ ಅಷ್ಟು, 499 ಚಿಕ್ಕದಾಗೇನಿಲ್ಲ, ಇಟ್ ಈಸ್ ಹ್ಯೂಜ್ ಲೈಕ್ ಇದ್ರಲ್ಲ ಇಲ್ಲಿ ಇಷ್ಟು ದೊಡ್ಡದಾಗಿದೆ. ಆ್ಯಂಡ್ ಚೆನ್ನಾಗಿದೆ, ಫುಲ್ ಕೋಸಿಯಾಗಿ ನನಗೆ ಈಗಲೇ ಇಷ್ಟ ಆಗ್ತಿದೆ ಇದು ಮೆಟೀರಿಯಲ್ ಸಾಫ್ಟಾಗಿ. ಸೊ ಇದು ಬಿಟ್ಟರೆ ಇನ್ನೊಂದು ಇಷ್ಟ ಆಗಿತ್ತು ನನಗೆ, ಇಟ್ ವಾಸ್ ಅರೌಂಡ್ 1300-1800 ಸಮಥಿಂಗ್ ಆ ಥರ ಇತ್ತು. ಸೊ ಆಮೇಲೆ ಇದನ್ನು ನೋಡೋದಲ್ಲ, ಓಕೆ ಅದಕ್ಕೆ ಕಂಪೇರ್ ಮಾಡಿದ್ರೆ ವರ್ತ್ ಇಟ್. ಆ್ಯಂಡ್ ಚೆನ್ನಾಗಿದೆ ಮೆಟೀರಿಯಲ್ ಸಾಫ್ಟಾಗಿ ಕೋಸಿಯಾಗಿ, ಆ್ಯಂಡ್ ನಮ್ಮನೆ ಸೋಫಾಗೂ ನ್ಯೂಟ್ರಲ್ ಆಗಿದೆ. ದಿಸ್ ಇಸ್ ಲೈಕ್ ವೆರಿ ಫಸ್ಟ್ ಪರ್ಚೇಸ್ ಥ್ರೋ, ಆ್ಯಂಡ್ 499 rupees ಪೇ ಮಾಡಿದೆ ಇದಕ್ಕೆ. ನೆಕ್ಸ್ಟ್ ಒನ್ ಈಸ್ ದಿಸ್ ನೈಫ್. ಸೊ ನೈಫ್ ನಮ್ಮನೇಲಿ ಆ್ಯಕ್ಚುಲಿ ಸೆಟ್ ಆಫ್ ಬರುತ್ತಲ್ಲ, 6 or 7 ಸೆಟ್ ಪೇರ್ ಬರುತ್ತೆ. ಸೊ ಅದನ್ನ ಪಿಜನಲ್ಲಿ ಏನೋ ಪರ್ಚೇಸ್ ಮಾಡಿದ್ದೆ ನಾನು. ಸೊ ಅದು ಬಿಟ್ಟರೆ ಓಲ್ಡ್ ಆಯ್ತು, ಈಗ 1 year ಆಯ್ತು ಅದು ಯೂಸ್ ಮಾಡಿ, ಅಷ್ಟೊಂದು ಶಾರ್ಪ್ನೆಸ್ ಇಲ್ಲ. ಓಕೆ, ಐಕಿಯಾ
ನೈಫ್ನು ಟ್ರೈ ಮಾಡೋಣ ಅಂತ. ಐ ಗಾಟ್ ಟೂ ಇರೋದು, ಇಲ್ಲೂ ಅಷ್ಟೇ ತುಂಬ ಸೆಟ್ ಇರೋದಿತ್ತು, ಒಂದು ಐದಾರು ಅಥವಾ ಜಾಸ್ತಿ ಪ್ಯಾಟರ್ನ್ಸ್, ಡಿಫ್ರೆಂಟ್ ಶೇಪ್ಸ್ ಪ್ಯಾಟರ್ನ್ಸ್ ಆಲ್ ದಟ್. ಆ್ಯಂಡ್ ಇದಕ್ಕೆ ಆ್ಯಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 279, ಬಟ್ ಆಫರಲ್ಲಿ ಏನೋ ನನಗೆ 199 ಸಿಕ್ತು. ಸೊ ಹಂಗಾಗಿ ಐ ಗಾಟ್ ದಿಸ್ ನೈಫ್ ಫಾರ್ 199 ರುಪೀಸ್. ಯಾ, ದ ನೆಕ್ಸ್ಟ್ ಪ್ರಾಡಕ್ಟ್ ಈಸ್ ದಿಸ್ ಮಿಲ್ಕ್ ಫ್ರಾತರ್. ಸೊ ನನಗಿದು ಬೇಕು ಅಂತ ಅನಿಸ್ತು, ಬಿಕಾಸ್ ಪ್ರೀತಮ್ಗೆ ಫುಲ್ ಕಾಫಿ ಎಲ್ಲ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡೋಣ ಅಂತ. ಆ್ಯಂಡ್ ಇದು ನನಗೆ ಯಾವಾಗಲೂ ತೊಗೊಳ್ಬೇಕು, ಟ್ರೈ ಮಾಡಬೇಕು ಅಂತ ಇತ್ತು. ಸೊ ಫೈನಲಿ ಐಕಿಯಾಗಿ ಹೋಗಿ ನೋಡಿದಾಗ ಐ ಗಾಟ್ ಇಟ್, ಆ್ಯಂಡ್ ಇಟ್ ವಾಸ್ ಜಸ್ಟ್ ಫಾರ್ 99 ರುಪೀಸ್. ಸೊ ಹಂಗಾಗಿ 100 ರುಪೀಸ್ 99 ಅಂತ ಅಂದ್ಬಿಟ್ಟು ಓಕೆ ಇದು ಒಂದಿರಲಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಐ ಗಾಟ್ ಇಟ್. ನೆಕ್ಸ್ಟ್ ಒನ್ ಈಸ್ ದಿಸ್ ಲಿಂಟ್ ರೋಲರ್. ಇದು ಏನಂದರೆ ಕ್ಲಾತ್ ಕೆಲವೊಂದು ಕಾಟನ್ ಆಗಿರ್ಬೋದು ಅಥವಾ ಉಲ್ಲನ್ ಅಥವಾ ಯಾವುದೋ ಒಂದು ಮೆಟೀರಿಯಲ್ ತುಂಬ ಚೆನ್ನಾಗಿರಲ್ಲ, ಹಿಂಗೆಲ್ಲ ಎತ್ಕೊಂಡಿರುತ್ತಲ್ಲ, ಸೊ ಅದನ್ನ ಹಿಂಗೆ ರೋಲ್ ಮಾಡಿದ್ರೆ ಅದ್ರದ್ದೆಲ್ಲ ಬಂದ್ಬಿಡುತ್ತಲ್ಲ. ಸೊ ಅದು ಇದು ಇದ್ರದ್ದೇ ಹಿಂಗೆ ಏನದು ಪೇಪರ್ ಥರ ಇರುತ್ತೆ. ಸೊ ಅದನ್ನ ತೆಗೆದು ತೆಗೆದು ಲೈಕ್ ರೋಲ್ ಮಾಡ್ಬೋದು, ಸೊ ದಟ್ ಇಟ್ ಕಮ್ಸ್ ಆಫ್. ಸೊ ಒಂದು ಕ್ಲೀನ್ ಪರ್ಪಸ್ಗೆ ಆ ಥರ ಏನೋ ಯೂಸ್ ಮಾಡ್ತಾರೆ. ಸೊ ಇದನ್ನು ಅಷ್ಟೇ ನನಗೆ ಅಮೆಝಾನ್ ಅಥವಾ ಬೇರೆ ಕಡೆ ಎಲ್ಲ ನೋಡಿದೆ. ಸೊ ಇದನ್ನು ಟ್ರೈ ಮಾಡಬೇಕು ಅಂತ ಇತ್ತು. ಸೊ ಇಲ್ಲಿ ನೋಡಿದ್ನಲ್ಲ, ಆ್ಯಂಡ್ ಈವನ್ ದಿಸ್ ಈಸ್ ಆಲ್ಸೋ ಫಾರ್ 99 ರುಪೀಸ್. ಸೊ ಅದಕ್ಕೆ ಬರೀ 99 ಅಲ್ಲ, ಓಕೆ ಟ್ರೈ ಮಾಡೋಣ ಅಂತ ಐ ಗಾಟ್ ದಿಸ್. ಸೊ ಈ ಥರ ಅಂಡರ್ 99 ಅಥವಾ 99 ರುಪೀಸ್ಗೆ ತುಂಬ ಪ್ರಾಡಕ್ಟ್ಸ್ ಲೈಕ್ ಇದೆ ಐಕಿಯಾದಲ್ಲಿ. ಸೊ ಯಾ, ಐ ಗಾಟ್ ದಿಸ್ ಲಿಂಟ್ ರೋಲರ್ ವಾಟ್ ಎವರ್ ಇಟ್ಸ್ ಕಾಲ್ಡ್ ಆ್ಯಸ್ ಫಾರ್ 99 ರುಪೀಸ್. ಆ್ಯಂಡ್ ಇದು ಎಷ್ಟೋ ಶೀಟ್ಸ್, 3 ಪೀಸಸ್ ಲೆಂತ್, 22 cm. ಸೊ 40 ಶೀಟ್ಸ್ ಏನೋ ಇದೆ ಇದು. ಫ್ಲವರ್ಸೇ ಸಿಗ್ತಿದೆ, ಫ್ಲವರ್ಸ್ನ ಹೇಳ್ಬಿಡ್ಲಾ. ಯಾ, ಐ ಗಾಟ್ ಸೋ ಮೆನಿ ಫ್ಲವರ್ಸ್. ಸೊ ಇನ್ನೂ ತುಂಬ ಆಯಿತು, ಹ್ಯೂಜ್ ರೇಂಜ್ ಆಫ್ ಫ್ಲವರ್ಸ್ ಇದೆ ಫ್ಲವರ್ಸ್ ಸೆಕ್ಷನಲ್ಲಿ. ಬಟ್ ಯಾ, ಇಟ್ಸ್ ಅಪ್ ಟು ಯು. ರೇಂಜ್ 69 ಸ್ಟಾರ್ಟ್ ಇದೆ ಫ್ಲವರ್ಸ್ ಎಲ್ಲ. ಸೊ ಐ ಗಾಟ್ ಸಮ್ ಆಫ್ ಇಟ್, ಬಿಕಾಸ್ ನನಗೆ ಯಾವಾಗಲೂ ಇತ್ತು, ನಾನು ಎಲ್ಲೂ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಮನೇಲಿ ಇನ್ನೂ ತಂದಿಟ್ಟಿಲ್ಲ, ಬಿಕಾಸ್ ಈ ಫಿನಿಷಿಂಗ್ ಅಥವಾ ಈ ಥರ ಲುಕ್ ನಂಗೆ ಎಲ್ಲೂ ಸಿಕ್ಕಿರಲಿಲ್ಲ. ಸೊ ನನಗಿತ್ತು ಐಕಿಯಾದಲ್ಲಿ ಹೋದಾಗ ಅಥವಾ ಎಲ್ಲರೂ ಹೋಮ್ ಸೆಂಟರ್ ಆ ಥರ ಪ್ಲೇಸಸ್ ಹೋದಾಗ ತೊಗೋಬೇಕಂತ. ಸೊ ಫೈನಲಿ ಅಲ್ಲಿದ್ದೆ ಆ್ಯಂಡ್ ತೊಗೊಂಡೆ. ಈ ಥರ ಫ್ಲವರ್ಸ್ ಇದೇನು, ಪಿಂಕ್ ಇದೆ ಇದರಲ್ಲಿ. ಐ ಗಾಟ್ 3 ಕಲರ್ಸ್, ಲೈಟ್ ಪಿಂಕ್ ಆ್ಯಂಡ್ ದಿಸ್ ಇಸ್ ಸಮ್ ವಾಟ್ ವೈನ್ ಕಲರ್ ಆ್ಯಂಡ್ ವೈಟ್ ದಿಸ್ ವೈಟ್. ಇದು ಮೂರು ನಾನು ಎಷ್ಟು ತೊಗೊಂಡೆ, ವೈಟ್ 3 ತೊಗೊಂಡಿದ್ದೀನಿ, ಪಿಂಕ್ 3 ತೊಗೊಂಡಿದ್ದೀನಿ, ಟೋಟಲ್ 9 ತೊಗೊಂಡಿದ್ದೀನಿ. ನೋಡ್ಬೋದು ನೀವಿಲ್ಲಿ. ಸೊ ಇದೆಲ್ಲ ಒಂದೇ ಥರ. ಆ್ಯಂಡ್ ಇದು ಒಂದು ಸಿಂಗಲ್ಗೆ, ನಾನು ಹೇಳ್ತಾ ಇರೋದು 6900 ಅದೆಲ್ಲ ಸೆಟ್ಗಲ್ಲ, ಒಂದು ಸಿಂಗಲ್ ಫ್ಲವರ್ಗೆ ಇಟ್ಸ್ ಕಾಸ್ಟ್ 69 ರುಪೀಸ್. ಸೊ ಇದು ನಾನು 9 ತೊಗೊಂಡೆ, ಟೋಟಲ್ 621 ರುಪೀಸ್, 69 × 9. ಸೊ 9 ಪೀಸಸ್ ನನಗೆ ಫ್ಲವರ್ಸ್ ಬೇಕು ಅಂತಲೇ ತೊಗೊಂಡೆ ಎಲ್ಲ ಈ ಪ್ಯಾಟ್ರನ್. ಈ 69 ಸೆಕ್ಷನಲ್ಲಿ ಈ 3 ಕಲರ್ಸೇ ಇದ್ದಿದ್ದು. ಆ್ಯಂಡ್ ಇದು ರೋಸಸ್ ಫ್ಲವರ್ ಥರ, ರೋಸಸ್ ಫ್ಲವರ್ ಥರ ಏನು ರೋಸಸ್. ಸೊ ದಿಸ್ ವೈಟ್ ರೋಸಸ್ ಎಲ್ಲ ಬಂದ್ಬಿಟ್ಟು ಇದು 99 ಕ್ಯಾಟಗರಿ, ಅಂದರೆ ಒಂದಕ್ಕೆ 100 ರುಪೀಸ್ ಅಂದ್ಕೊಳ್ಳಿ. ವೈಟೇ ತುಂಬ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಅನಿಸಿದ್ದು ನನಗೆ. ಇನ್ನೆಲ್ಲ ಸ್ವಲ್ಪ ಪ್ಲಾಸ್ಟಿಕ್ಗೆ ಅನಿಸ್ತು. ಸೊ ಒಂದು ರೆಡ್ ಇರಲಿ, ಸೊ ವೈಟ್ ಮಧ್ಯ ರೆಡ್ನ ಹಿಂಗೆ ಸೆಟ್ ಮಾಡ್ಬಿಟ್ಟು ಇಡ್ಬೋದು ಅಂತ. ಸೊ 99 ರುಪೀಸ್ ಫ್ಲವರ್ಸಲ್ಲಿ 1, 2, 3, 4, 5 ತೊಗೊಂಡೆ ಟೋಟಲ್ಲು. ಸೊ ಇದಕ್ಕೆ ನಾನು 495 ಪೇ ಮಾಡಿದೆ, ಲೈಕ್ 99 ರುಪೀಸ್ ಒಂದೊಂದು ರೋಸ್ಗೆ 100 ಅಂದ್ಕೊಳ್ಳಿ, 500 ಪೇ ಮಾಡಿದೆ. ಯಾ, ಇಷ್ಟೇ ಫ್ಲವರ್ಸ್ ತೊಗೊಂಡಿದ್ದು. ಫ್ಲವರ್ಗೇನೆ 1000 ರುಪೀಸ್ ಮೇಲಾಯಿತು. ದಿಸ್ ಇಸ್ 621 ಆ್ಯಂಡ್ ದಿಸ್ ಇಸ್ 495. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ತೊಗೊಂಡಿದ್ದು ದಿಸ್ ಡ್ರೈಡ್ ಪೆಟಲ್ಸ್, ಲೀವ್ಸ್ ಪೆಟಲ್ಸ್ ಆಗಿರ್ಬೋದು, ವಾಟ್ ಎವರ್. ಅದನ್ನು ಹಿಂಗೆ ಒಣಗಿಸ್ಬಿಟ್ಟು ಒಂದು ಬೌಲ್ ಅಥವಾ ಏನಕ್ಕಾದರೂ ಹಾಕಿಟ್ರೆ ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ. ಆ್ಯಂಡ್ ಒಂಥರ ಡೆಕೋರೇಟಿವ್ ಪೀಸ್ ಥರನೂ ಇಡ್ಬೋದು ಟೇಬಲ್ ಮೇಲೆ ಅಥವಾ ಒಂದು ಕಾರ್ನರಲ್ಲಿ ಎಲ್ಲರೂ. ಸೊ ಇದನ್ನು ತೊಗೊಳ್ಬೇಕಂತ ಯಾವಾಗಲೂ ನೋಡ್ತಿದ್ದೆ. ನಾನು ಯಾವುದೋ ಒಂದು ಹೋಮ್ ಸೆಂಟರ್ ಅಥವಾ ಆ ಥರ ಒಂದು ಮಾಲಲ್ಲಿ ಹೋದಾಗ ತುಂಬ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು, 300 ಆ ಥರ ರೇಂಜಲ್ಲಿತ್ತು, 400 ಆ ಥರ. ಇಲ್ಲಿ ಜಸ್ಟ್ ನನಗೆ 138 ರುಪೀಸು, ಬಟ್ ನನಗೆ ಆಫರಲ್ಲಿ 79 ರುಪೀಸ್ಗೆ ಸಿಕ್ತು ಇದು. ಸೊ ಅದಕ್ಕೆ ಪಿಂಕ್ ರೋಸಸ್ ಪೆಟಲ್ಸ್ ಲೀವ್ಸ್ ಎಲ್ಲ ಡ್ರೈ ಮಾಡ್ಬಿಟ್ಟಿದ್ದಾರೆ, ಆ್ಯಂಡ್ ಫ್ರೇಗ್ರೆನ್ಸು ಚೆನ್ನಾಗಿ ಬರ್ತಿದೆ. ಸೊ ಅದಕ್ಕೇ ಓಕೆ, ಒಂಥರ ಫ್ರೆಶ್ ಫ್ರೇಗ್ರೆನ್ಸ್ ಥರ ಚೆನ್ನಾಗಿರುತ್ತೆ, ಒಂದು ಬೌಲ್ಗೆ ಹಾಕಿ ಇಡೋಣ ಅಂತ ಈ ಡೆಕೋರೇಟಿವ್ ಪೀಸ್ ಅಥವಾ ಈ ಒಂದು ಡ್ರೈಡ್ ಪೆಟಲ್ಸ್ ಅಥವಾ ರೋಸಸ್ ಲೀವ್ಸ್ ತೊಗೊಂಡು ಬಂದೆ. ಆ್ಯಂಡ್ ಅಲ್ಲಿ ಐಕಿಯಾದಲ್ಲಿ ಒಂದು ಏನು ಅಂದರೆ ಒಂಥರ ಚೆನ್ನಾಗಿದೆ, ಒಂಥರ ತುಂಬ ಸುಸ್ತಾದಾಗ ಇರಿಟೇಷನ್ ಆಗುತ್ತೆ. ಎಲ್ಲ ನಾವೇ ಪ್ಯಾಕ್ ಮಾಡ್ಕೊಳ್ಬೇಕು, ನಾವೇ ಬಿಲ್ ಮಾಡ್ಕೊಳ್ಬೇಕು, ಆ ಥರ ಎವ್ರಿಥಿಂಗ್ ಶುಡ್ ಬಿ ಡನ್ ಬೈ ಅಸ್ ಓನ್ಲಿ. ಸೊ ಅದೇನು ನಾನು ತೊಗೊಂಡೆ, ನಾವೇ ಪ್ಯಾಕ್ ಮಾಡ್ಕೊಂಡು ಬಂದ್ವಿ ಗ್ಲಾಸ್ ಐಟಮ್ಸ್ಗೆ. ಆ್ಯಂಡ್ ಯಾ, ಇದು ಏನು ತೊಗೊಂಡೆ ನಾನು, ಇದನ್ನು ಹಾಕಿಡೋದಕ್ಕೆ ಬೌಲ್ ಇತ್ತು ಅಲ್ಲಿ. ಸೊ ತೊಗೊಳ್ಳೋಣ ಒಂದು ಬೌಲ್, ಮನೆಗೆ ಹೋಗಿ ಈ ಥರ ಗ್ಲಾಸ್ ಬೌಲ್ ಇದೆಯೋ ಇಲ್ವೋ ಹುಡ್ಕೋದೆಲ್ಲ ಬೇಡ ಅಂತ ತೊಗೊಂಡೆ. ಆ್ಯಂಡ್ ಇಟ್ ವಾಸ್ ಜಸ್ಟ್ ಫಾರ್ 99 ರುಪೀಸ್, ಆ್ಯಕ್ಚುಯಲ್ ಪ್ರೈಸ್ 199 ಏನೋ ಗೊತ್ತಿಲ್ಲ, ಬಟ್ 99 ರುಪೀಸ್ಗೆ ಸಿಕ್ತಲ್ಲ, ಓಕೆ ಫೈನ್, ಇದನ್ನು ಹಾಕಿ ಇಡೋದಕ್ಕೆ ತೊಗೊಂಡೇ ಬಿಡೋಣ ಅಂತ ಅಂದ್ಬಿಟ್ಟು ಐ ಗಾಟ್ ದಿಸ್. ಒನ್ ಈಸ್ ದಿಸ್ ಕಪ್.
ಸೊ ಕಪ್ ತಗೋಬೇಕು ಅನ್ನೋದಿರಲಿಲ್ಲ ನನಗೆ. ತುಂಬ ವೆರೈಟೀಸ್ ಆಫ್ ಕಪ್ಸ್ ಅದೆಲ್ಲ ಇದೆ. ಯು ಆರ್ ಲುಕಿಂಗ್ ಫಾರ್, ಯು ಕ್ಯಾನ್ ಗೋ ಫಾರ್ ಐಕಿಯಾ. ಆ್ಯಂಡ್ ಹಾಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು, ಒನ್ ಸಿಂಗಲ್ ಕಪ್ಗೆ 300 ಆ ಥರ ಎಲ್ಲ ಇದೆ. ಬಟ್ ಅಫೋರ್ಡಬಲ್ ರೇಂಜಲ್ಲೂ ಇದೆ, ಲೈಕ್ ನಾರ್ಮಲ್ ಜ್ಯೂಸ್ ಕುಡಿಯೋದಕ್ಕೆ ಆ ಥರ ಎಲ್ಲ, ಲೈಕ್ ವೈನ್, ಶ್ಯಾಂಪೇನ್ ಗ್ಲಾಸಸ್, ಆಲ್ ದಟ್ ಸ್ವಲ್ಪ ಅಫೋರ್ಡಬಲ್ ರೇಂಜಲ್ಲೂ ಇದೆ, ಯು ಕ್ಯಾನ್ ಅಫೋರ್ಡ್ ಇಟ್. ನನಗೆ ಕಪ್ ಇಲ್ಲದೆ ಹೆಂಗೆ ಹೋಗೋದು, ಐಕಿಯಾಗಿ ಬಂದು ಒಂದು ಕಪ್ಪು ತೊಗೊಳ್ದೆ ಹೆಂಗೆ ಹೋಗೋದು ಅಂತ ಐ ಗಾಟ್ ದಿಸ್. ಇದು ಒಂಥರ ಸೆರಾಮಿಕ್ ಫಿನಿಶ್ ಇದೆ, ಒಂಥರ ಚೆನ್ನಾಗನ್ನಿಸ್ತು ನನಗೆ. ಒಂಥರ ಆ ಪಿಂಗಾಣಿ ಥರ ಅನಿಸಲ್ಲ, ನಾವೇನು ಆಚೆಗಡೆ ಪಿಂಗಾಣಿ ತೋತೀವೋ ಅಥವಾ ಸ್ವಲ್ಪ ಗ್ಲಾಸ್ ಫಿನಿಶ್ ಆ ಥರ ಅನಿಸಲ್ಲ. ಸೆರಾಮಿಕ್ ಆಗಿದೆ, ತುಂಬ ಲೈಕ್ ಸ್ಟ್ರೆಂತ್ ಇದೆ, ಸ್ವಲ್ಪ ಬಿದ್ದರೂ ಒಡೆದೋಗಲ್ಲ ಆ ಥರ ಇದೆ. ಕಲರ್ಸ್ ಇತ್ತು ಲೈಕ್ ಪಿಂಕ್, ಬ್ಲ್ಯಾಕ್ ಅದೆಲ್ಲ. ನಾನು ಒಂಥರ ಈ ಸಿಮೆಂಟ್ ಫಿನಿಶ್ ಒಂಥರ ಮಿಡ್ ನೈಟ್ ಬ್ಲ್ಯಾಕ್ ಅಂತಲೋ ಏನೋ ಅಂತಾರಲ್ಲ, ಸೊ ಇದೇ ಇರಲಿ ಅಂತ ಅಂದ್ಬಿಟ್ಟು ಐ ಗಾಟ್ ದಿಸ್ ಕಪ್ ಸ್ಪೆಷಲಿ ಫಾರ್ ಮೀ, ಫಾರ್ ಮೈ ಪರ್ಸ್ನಲ್ ಯೂಸ್. ನಾ 149 ಅಂದ್ಕೊಂಡು ತೊಗೊಂಡೆ, ಬಟ್ ಇಟ್ಸ್ 199 rupees, 200 rupees for this cup or mug, whatever. Next item is like one of my favorite. ನಾನು ಒಂದು ಎರಡು ಐಟಮ್ ಮಾತ್ರ ಇದನ್ನು ತೊಗೊಳ್ಳೇಬೇಕು ಐಕಿಯಾದಲ್ಲಿ ಅಂದ್ಕೊಂಡು ಹೋಗಿದ್ದು. ಸೊ ಅದರಲ್ಲಿ ಇದು ಕೂಡ ಒಂದು, ಇಟ್ಸ್ ಅ ಲ್ಯಾಂಪ್. ಆ್ಯಂಡ್ ಲ್ಯಾಂಪ್ ಸೆಕ್ಷನಲ್ಲೂ ಅಷ್ಟೇ, ಐಕಿಯಾದಲ್ಲಿ ತುಂಬ ಇದೆ ಲ್ಯಾಂಪ್ಸು. ಲೈಕ್ ನೀವು ಟೇಬಲ್ ಮೇಲೆ ಇಡಬೇಕಾ, ಅಥವಾ ಒಂದು ಲೈಟ್ ಥರ, ಒಂದು ನೈಟ್ ಲೈಟ್ ಥರ ಇಡಬೇಕಾ, ಅಥವಾ ಒಂದು ಲಾಂಗ್ ಸ್ಟ್ಯಾಂಡ್ ಥರ ಬೇಕಾ, ವೆರೈಟೀಸ್ ಆಫ್ ಲ್ಯಾಂಪ್ಸ್ ಇದೆ. ಅದರಲ್ಲಿ ಈ ಲ್ಯಾಂಪ್ ಒಂದು ನಾನು ಯಾವಾಗಲೂ ನೋಡಿದ್ದೆ, ಸೊ ಐ ಪರ್ಚೇಸ್ ದಿಸ್. ಇದಕ್ಕೆ ನೀವು ವಾರ್ಮ್ ಲೈಟ್ ಹಾಕೋದು ಆದರೂ ಹಾಕೋಬೋದು, ಅಥವಾ ವೈಟೇ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಿಕಾಸ್ ಇದು ವೈಟ್ ಅಲ್ಲ. ಸೊ ಆ ಯೆಲ್ಲೋ ಟೋನ್ ಕಾಣೋದಕ್ಕಿಂತ ವೈಟ್ ಲೈಟೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಈಗ ಕಾಣಿಸ್ತಿದೆ ಅನ್ಕೊಂತೀನಿ. ಫಾರ್ ದ ಲೈಟಿಂಗ್ ಹಿಯರ್, ಬಿಕಾಸ್ ಈ ಕಡೆ ಲೈಟ್ ಇದೆ, ಆ ಕಡೆ ಅಪೋಸಿಟ್ ನ್ಯಾಚುರಲ್ ಲೈಟ್ ಬರಬೇಕು, ಬಟ್ ಆಚೆ ಮಳೆ ಬರ್ತಿರೋದ್ರಿಂದ ನ್ಯಾಚುರಲ್ ಲೈಟ್ ಬರ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ನಿಮಗೆ ಪ್ರಾಡಕ್ಟ್ಸ್ ಕಾಣಿಸುತ್ತೋ ಕಾಣಿಸಲ್ವಾ, ಐ ಶೋ ಯು ಲೈಕ್ ದಿಸ್. ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದನ್ನ ನಾವೇ ಮನೆಗೆ ಬಂದು ಸೆಟ್ ಮಾಡಿದ್ದು, ಬಿಕಾಸ್ ಇದು ಒಂದು ಮೂರು ಪಾರ್ಟ್ಸು ಸಪ್ರೇಟಾಗಿ ಕೊಟ್ಟಿದ್ರು, ಲ್ಯಾಂಪ್ ಹೋಲ್ಡರ್ ಮತ್ತು ಈ ಸ್ಟ್ಯಾಂಡ್ ಮತ್ತು ಇದು ಎಲ್ಲ ನಾವೇ ನೆನ್ನೆ ನೈಟ್ ಕೂತ್ಕೊಂಡು ಸೆಟ್ ಮಾಡಿ ಹಾಕಿದ್ದೀವಿ. ಇನ್ನೂ ಬಲ್ಬ್ ಹಾಕಿಲ್ಲ ಇದಕ್ಕೆ. ಬಲ್ಬ್ ತೊಗೊಳ್ಳೋಣ ಅಂತ ನೋಡಿದೆ, 2 bulbs $499 ಏನೋ ಇತ್ತು. ಐ ವಾಸ್ ಲೈಕ್ ನೋ, ಸೋ ಮಚ್ ಎಕ್ಸ್ಪೆನ್ಸಿವ್, ಬೇಡ ಆಚೆನೇ ಬಲ್ಬ್ ತೊಗೊಳ್ಳೋಣ ಅಂತ ಬರೀ ಈ ಲ್ಯಾಂಪ್ ಮಾತ್ರ ತೊಗೊಂಡು ಬಂದ್ವಿ. ಇದಕ್ಕೆ ನನಗೆ ಅರೌಂಡ್ 1490 rupees. ದಿಸ್ ಇಸ್ ಮೈ ಫೇವ್ರೆಟ್. ಇದು ಮುಂಚೆನೆ ನೋಡಿ ತೊಗೊಳ್ಬೇಕು ಅಂತ ಲಿಸ್ಟ್ ಇಟ್ಕೊಂಡಿದ್ದೆ ಐಕಿಯಾಗಿ ಹೋದಾಗ, ಸೊ ಐ ಗಾಟ್ ದಿಸ್. ನೆಕ್ಸ್ಟ್ ಬಂದ್ಬಿಟ್ಟು ಐ ಗಾಟ್ ದಿಸ್ ಫೋಟೋ ಫ್ರೇಮ್, ಫೋಟೋ ಸ್ಟ್ಯಾಂಡ್. ಸೊ ಅದು ಹೆಂಗಿದೆ ಅಂತ ನಾನು ನಿಮಗೆ ಪಿಕ್ಚರ್ ಪಾಪ್ ಮಾಡ್ತೀನಿ, ಆರ್ ಎಸ್ ಐ ವಿಲ್ ಫಿಕ್ಸ್ ಇಟ್ ನಾವ್ ಹಿಯರ್ ಓನ್ಲಿ. ಎಸ್, ದಿಸ್ ಇಸ್ ಹೌ ಇಟ್ ಈಸ್. ಸೊ ಮುಂದೆನೂ ಫೋಟೋ ಹಾಕ್ಕೊಳ್ಬೋದು, ಹಿಂದೆನೂ ಫೋಟೋ ಹಾಕ್ಕೊಳ್ಬೋದು, ಆ್ಯಂಡ್ ಈ ಥರ ಇಡ್ಬೋದು. ಸೊ ಈ ಫೋಟೋ ಫ್ರೇಮ್ಸಲ್ಲಿ ಒಂದು 3-4 ಎತ್ಕೊಂಡಿದ್ದೆ, 99 rupees ರೇಂಜ್ದು ಫೋಟೋ ಫ್ರೇಮ್ಸ್ ಇತ್ತು. ಸೊ ಅದರಲ್ಲಿ ಕಲರ್ ಕಾಂಬಿನೇಷನ್ ಮಾಡ್ಬಿಟ್ಟು 3 ಏನೋ ಎತ್ಕೊಂಡಿದ್ದೆ. ಆಮೇಲೆ ಇದನ್ನು ನೋಡಿದೆ, ಸೊ ಇಲ್ಲ ಇದೇ ತೊಗೊಳ್ಳೋಣ, 2 photos ಒಂದೇ ಈ ಫ್ರೇಮಲ್ಲಿ ಹಾಕ್ಕೊಳ್ಬೋದು ಅಂತ ಐ ಗಾಟ್ ದಿಸ್. ಆ್ಯಂಡ್ ಐ ಪೇಡ್ ಅರೌಂಡ್ 149 rupees ಫಾರ್ ದಿಸ್ ಫೋಟೋ ಫ್ರೇಮ್. ನೆಕ್ಸ್ಟ್ ಒನ್ ಈಸ್ ದಿಸ್ ಸ್ಟೋರೇಜ್ ಬಾಕ್ಸ್. ಹುಡುಗಿರಿಗೆ ಎಷ್ಟು ಸ್ಟೋರೇಜ್ ಬಾಕ್ಸ್ ಇದ್ರೂ ಕಮ್ಮಿನೇ. ಸೊ ಅದೇ ಥರ ಈ ಥರ ಸ್ಟೋರೇಜ್ ಬಾಕ್ಸಸ್ ವಿಶಾಲ್ ಮಾರ್ಟ್ಗೆ ಹೋದಾಗ, ಡಿ ಮಾರ್ಟ್ಗೆ ಹೋದಾಗ, ಈ ಶಾಪಿಂಗ್ ಸಿಟಿಗೆ ಹೋದಾಗ ತೊಗೋತಾನೆ ಇರ್ತೀನಿ. ಹಾಗೂ ಐಕಿಯಾಗಿ ಹೋದಾಗ ಹೆಂಗೆ ಮಿಸ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ಇದು ಇಟ್ ವಾಸ್ ಆಫರಲ್ಲಿ ಬೇರೆ ಇತ್ತು, ಪ್ರೈಸ್ ಆಮೇಲೆ ಹೇಳ್ತೀನಿ. ಸೊ ಅದಕ್ಕೆ ನೋಡಿದೆ, ಆ್ಯಂಡ್ ಮೆಟೀರಿಯಲ್ ಇದೆಲ್ಲ ತುಂಬಾ ಚೆನ್ನಾಗಿದೆ. ಯು ಕ್ಯಾನ್ ಸಿ ಹ್ಯೂಜ್ ಆಗೂ ಇದೆ. ಆ್ಯಂಡ್ ಇಫ್ ಯು ಓಪನ್ ಲೈಕ್ ದಿಸ್, ಒಳಗಡೆ ಈ ಥರ ಸೆಕ್ಷನ್ಸ್ ಇದೆ, ಏನಾದರೂ ಸ್ಟೋರ್ ಮಾಡ್ಬೋದು. ಸೊ ನಮ್ಮ ಗರ್ಲ್ಸ್ಗೆ ಎಷ್ಟೇ ಸ್ಟೋರೇಜ್ ಬಾಕ್ಸ್ ಇದ್ರೂ ಕಮ್ಮಿನೇ ಅಲ್ವಾ. ಸೊ ಹಂಗಾಗಿ ಓಕೆ ಈಗ ಬಂದಿರಲಿ ಅಂತ ತೊಗೊಂಡೆ. ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ, ಇದು ಪ್ಲಾಸ್ಟಿಕ್ಕೇನೆ ಬಟ್ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ನಾನು ಪೇ ಮಾಡಿದ್ದು ಅರೌಂಡ್ 199. ಇದು 270 300 ಸಮಥಿಂಗ್ ಇತ್ತು, ಬಟ್ ಆಫರಲ್ಲಿ ನನಗೆ 199 ಸಿಕ್ತು, ಹಂಗಾಗಿ ಐ ಗಾಟ್ ದಿಸ್ ಒನ್. ನೆಕ್ಸ್ಟ್ ಒನ್ ಈಸ್ ಒನ್ ಆಫ್ ದ ಕ್ಯೂಟೆಸ್ಟ್, ಈ ಹಾಲಲ್ಲ ಐಕಿಯಾದಲ್ಲೇ ಒನ್ ಆಫ್ ದ ಕ್ಯೂಟೆಸ್ಟ್, ದಟ್ ಈಸ್ ದಿಸ್ ಒನ್. ದಿಸ್ ಪ್ರಾಡಕ್ಟ್ ಲೈಕ್ ವಾಟರಿಂಗ್ಗೆ ಯೂಸ್ ಮಾಡೋದು, ಗಿಡಗಳಿಗೆ ವಾಟರಿಂಗ್ ಕ್ಯಾನ್, ವಾಟ್ ಇಟ್ ಈಸ್ ಕಾಲ್ಡ್ ಆಸ್ ಐ ಡೋಂಟ್ ನೋ, ಬಟ್ ಯಾ ಗಿಡಗಳಿಗೆ ಪ್ಲಾಂಟ್ಸ್ಗೆಲ್ಲ ವಾಟರ್ ಮಾಡೋದಕ್ಕೆ. ಐ ಡೋಂಟ್ ನೋ ಹೌ ಮಚ್ ಫಂಕ್ಷನಬಲ್ ಈಸ್ ದಿಸ್ ಅಂತ. ಸೊ ಕ್ಯೂಟಾಗಿ ಎಸ್ಥೆಟಿಕ್ ಆಗೇನೋ ಇದೆ, ಬಟ್ ರಿಯಲಾಗಿ ಪೋರ್ ಮಾಡೋಕ್ಕಾಗುತ್ತಾ, ವಾಟರ್ನ ಗಿಡಗಳಿಗೆ ಹಾಕೋಕ್ಕಾಗುತ್ತಾ ಅದು ನನಗೆ ಗೊತ್ತಿಲ್ಲ. ಬಟ್ ಇದು ತೊಗೊಳ್ಳೋ ಐಡಿಯಾನೇ ನನಗೆ ಇರಲಿಲ್ಲ, ಬಿಕಾಸ್ ದಿಸ್ ವಾಸ್ ಅರೌಂಡ್ ಫಾರ್ 800 rupees ಏನೋ ಪೇ ಮಾಡಿದ್ದೀನಿ, ನೋಡ್ಬಿಟ್ಟು ಹೇಳ್ತೀನಿ. ಸೊ ಅಷ್ಟು ಎಕ್ಸ್ಪೆನ್ಸಿವ್ದು, ಆ್ಯಂಡ್ ಅದು ಈ ಚಾಲೆಂಜಲ್ಲಿ ತೊಗೊಳ್ಳೋದು ಬೇಡ ಅನ್ನೋ ಥರ ಇತ್ತು. ಆಮೇಲೆ ಗೊತ್ತಿಲ್ಲ, ಲಾಸ್ಟಲ್ಲಿ ಇದನ್ನು ತೊಗೊಬಿಡೋಣ ಅಂತ ಎತ್ಕೊಂಡು ಬಂದೆ, ಗೊತ್ತಿಲ್ಲ. ಬಟ್ ನಂಗೆ ಇದು ಬೇಕಿತ್ತು. ಐ ಯೂಸ್ ಟು ಸಿ ಎಷ್ಟೊಂದು ಜನ ಯೂಸ್ ಮಾಡೋದಾಗಿರ್ಬೋದು ಐಕಿಯಾದಲ್ಲಿ, ನೋಡಿದಾಗಲೂ ವಾ ಕ್ಯೂಟಾಗಿದೆ ಅಂತ ನೋಡಿದ್ದೆ. ಬಟ್
ಬಟ್ ನನ್ನ ಲಿಸ್ಟಲ್ಲಿ ಇರಲಿಲ್ಲ ಇದು ತೊಗೋಬೇಕು ಅಥವಾ ತೊಗೊಳ್ಳೋಣ ಅನ್ನೋದು ನನ್ನ ಮೈಂಡಲ್ಲೂ ಕೂಡ ಇರಲಿಲ್ಲ. ಎಟ್ ದ ಎಂಡ್ ತಗೊಂಡು ಬಂದಿದ್ದೀನಿ. ಇದಕ್ಕೆ ನಾನು ಅರೌಂಡ್ 799 rupees ಪೇ ಮಾಡಿದೆ. ಇದರಲ್ಲಿ ಆಫರ್ ಏನೋ ಇತ್ತು, 799 699 ಏನೋ ಸಿಗುತ್ತೆ ಅಂದ್ಕೊಂಡು ಎತ್ಕೊಂಡು ಬಂದಿದ್ದೆ ಇದು ಇರಲಿ ಅಂತ. ಬಟ್ ಆಮೇಲೆ ಆಫರ್ ಏನು ಇರಲಿಲ್ಲ, ಸೊ 799 ಪೇ ಮಾಡಿದೆ. ಇದಕ್ಕೆ ನೆಕ್ಸ್ಟ್ ಒನ್ ಇಸ್ ದಿಸ್ ವಾಸ್. ವಾಸಸ್ ಆ್ಯಕ್ಚುಲಿ ನನ್ನ ಲಿಸ್ಟಲ್ಲಿ ಇತ್ತು, ವಾಸಸ್ ತೊಗೊಳ್ಬೇಕು ಬಿಕಾಸ್ ತುಂಬ ಚೆನ್ನಾಗಿರುತ್ತೆ ಐಕಿಯಾ ವಾಸಸ್ಸು. ಬಟ್ ಎಲ್ಲ ಎಕ್ಸ್ಪೆನ್ಸಿವ್, ಸೀರಿಯಸ್ ಆಗಿ ನಾನೆಲ್ಲ 1000 ರೇಂಜ್ಗೆಲ್ಲ ಸಿಗುತ್ತೆ ಅಂದ್ಕೊಂಡೆ. ಎವ್ರಿಥಿಂಗ್ ವಾಸ್ ಅರೌಂಡ್ 1600 800 1000 ಲೈಕ್ ಆ ಥರ 2200 ಮೇಲೆ ಇತ್ತು. ನನಗೆ ಇಷ್ಟ ಆಗಿದ್ದು ಸ್ಪೆಷಲಿ ದೆನ್ ಈ ವಾಸ್ ನೋಡಿದೆ, ಇದ್ರೊಳಗಡೆ ಆ್ಯಕ್ಚುಲಿ ಫ್ಲವರ್ಸ್ ಹಾಕಿ ಇಟ್ಟಿದ್ರು. ನಾನು ಓಕೆ ಫೈನ್, ಈ ವಾಸ್ ತೊಗೊಂಡ್ರೆ ನಾನು ಸ್ಪೆಷಲಿ ಈ 69 rupees ಏನು ಈ ಫ್ಲಾಸ್ ತೊಗೊಂಡಿದ್ದೀನಿ, ಇದನ್ನು ಹಾಕ್ಬೋದಲ್ವಾ ಈ ಥರ ಕ್ಯೂಟಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಐ ಗಾಟ್ ದಿಸ್ ವಾಸ್. ಪ್ರೈಸ್ ಬಂದ್ಬಿಟ್ಟು 199 rupees. ಸೊ 199 200ಗೆ ಚೆನ್ನಾಗಿದೆ ಅನಿಸ್ತು. ಅದಕ್ಕೆ ಕ್ಲಿಯರ್ ವಾಸ್ ಇರಲಿ, ಸೊ ದಟ್ ನಾವು ಯಾವ್ದಾದ್ರು ಹಾಕ್ಬೋದು, ಇಂಥದ್ದೇ ಕಲರ್ ಫ್ಲವರ್ ಹಾಕ್ಬೇಕಂತ ಇರೋಲ್ಲ ಕ್ಲಿಯರ್ ವಾಸಸ್ಸಲ್ಲಿ. ಸೊ ಹಂಗಾಗಿ ಓಕೆ ಫೈನ್ ಅಂತ ಐ ಗಾಟ್ ದಿಸ್ ವಾಸ್. ನೆಕ್ಸ್ಟ್ ಒನ್ ಕೂಡ ಒಂದು ಡೆಕೋರ್ ಪೀಸೇನೆ. This is related to time alwa, timer anta heltare. This is like clear glass stand timer anta aitu. And idu itre tumbane chanagiruttala maneli and tumba colorful agirilla. Itara red color sand hakodo, pink hakodo, aa tara irutte, blue hakodo. So idu ontara sand color aitu and idralli erad sizes ittu. Ond idukinta chikkudu and next one but ee size. ನಾನು ಸ್ಮಾಲ್ ಒನ್ ತಗೊಳ್ಳೋಣ ಅಂದ್ಕೊಂಡೆ. ಪ್ರೀತಮ್ ಇಲ್ಲ ಇದು ಬಿಗ್ ಒನ್ ತಗೋ ಚೆನ್ನಾಗಿದೆ ಅಂತ ಅಂದ. ಸೊ ಐ ಗಾಟ್ ದಿಸ್ ಡೆಕೋರ್ ಪೀಸ್ ಲೈಕ್ ಟೈಮರ್ ಬಿಗ್ ಸೈಜಲ್ಲಿ. ದಿಸ್ ವಾಸ್ ಅರೌಂಡ್ 599 rupees ಆ್ಯಂಡ್ ಆ ಚಿಕ್ಕದ್ ಬಂದ್ಬಿಟ್ಟು ಇಷ್ಟಿತ್ತು, 499 ಆ ಥರ ಏನೋ ಇತ್ತು. ನೆಕ್ಸ್ಟ್ ಒನ್ ಈಸ್ ದಿಸ್ ಟಿಶ್ಯೂ ಹೋಲ್ಡರ್, ವಾಟ್ ಇಟ್ ಇಸ್ ಕಾಲ್ಡ್ ಆಸ್ ಟಿಶ್ಯೂ ಹೋಲ್ಡರ್, ನ್ಯಾಪ್ಕಿನ್ ಹೋಲ್ಡರ್ ಅಂತ ಅವ್ರು ಹೇಳ್ತಾರೆ. ಯಾ ದಿಸ್ ಟಿಶ್ಯೂ ಹೋಲ್ಡರ್. ಸೊ ಈ ಥರ ಟಿಶ್ಯೂ ಹೋಲ್ಡರ್ಸ್ ತುಂಬಾ ಇತ್ತು. ನನಗೆ ಒಂದು ಪರ್ಟಿಕ್ಯುಲರ್ ಟಿಶ್ಯೂ ಹೋಲ್ಡರ್ ನೋಡಿದ್ದೆ ನಾನು ಅಮೆಝಾನಲ್ಲಿ, ಅದೀಗಲೂ ಇದೆ ತೊಗೊಳ್ಬೇಕು ಅಂತ. ಬಟ್ ಅಲ್ಲಿ ಇದನ್ನು ನೋಡಿದಾಗ ತುಂಬ ಚೆನ್ನಾಗಿ ಅನಿಸ್ತು ಬಿಕಾಸ್ ಅವ್ರು ಅಷ್ಟು ಕ್ಯೂಟಾಗಿ ಡೆಕೋರ್ ಮಾಡಿ ಇಟ್ಟಿರ್ತಾರೆ. ಸೊ ನಿಮಗೆ ಅದು ನೋಡಿದಾಗ ಅಟ್ರ್ಯಾಕ್ಟ್ ಆಗಬೇಕು ತೊಗೊಳೋದಕ್ಕೆ ಅಂತ. ಅದೇ ಥರ ಇದು ನೋಡಿದಾಗ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಅನಿಸ್ತು. ಸೊ ಓಕೆ ಒಂದು ಟೇಬಲ್ ಮೇಲೆ ಎಲ್ಲರೂ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಐ ಗಾಟ್ ದಿಸ್. ಇದ್ರ ಜೊತೆಗೆ ಐ ಗಾಟ್ ದ ಪಿಂಕ್ ಟಿಶ್ಯೂ. ಲುಕ್ ಎಟ್ ದಿಸ್ ಟಿಶ್ಯೂಸ್, ಹೌ ಕ್ಯೂಟ್ ಇಟ್ ಈಸ್. ಒಂಥರ ಪಿಂಕ್ ಇತ್ತು, ಗ್ರೀನ್ ಇತ್ತು. ಸೊ ನಿಮ್ಮ ಮನೆ ವೈಬ್ಗೆ ನೀವೇನಾದ್ರು ಒಂದು ರೂಮ್ನ ಫುಲ್ ಗ್ರೀನ್ ಮಾಡಿದರೆ ಅಥವಾ ಪಿಂಕ್ ಲುಕ್ ಮಾಡಿದರೆ ಈ ಥರ ಟಿಶ್ಯೂ ಹೋಲ್ಡರ್, ಟಿಶ್ಯೂಸ್ ಪಿಂಕ್ ಆ ಥರ ಗ್ರೀನ್ ಆ ಥರ ಎಲ್ಲ ಇಟ್ಟರೆ ಎಷ್ಟು ಚೆನ್ನಾಗಿರುತ್ತೆ. ವೆರೈಟೀಸ್ ಆಫ್ ಟಿಶ್ಯೂಸ್ ಇತ್ತು, ಲೈಕ್ ಒಂಥರ ಕಲರ್ ಪ್ರಿಂಟ್ಸ್ ಆಗಿರ್ಬೋದು, ಆಲ್ ದಟ್. ಸೊ ಎಲ್ಲನೂ ನೋಡಿ ನಾನು ಕೊನೆಗೆ ಇಲ್ಲ, ಪಿಂಕ್ ಕಲರ್ ಯಾಕೋ ತುಂಬ ಇಷ್ಟ ಆಗ್ತಿದೆ ಟಿಶ್ಯೂಸು, ಆ್ಯಂಡ್ ಇದು ಸ್ವಲ್ಪ ದೊಡ್ಡದಾಗೂ ಇದೆ ಅಂತ ಅಂದ್ಬಿಟ್ಟು ಐ ಗಾಟ್ ಟಿಶ್ಯೂ ವಿತ್ ಟಿಶ್ಯೂ ಹೋಲ್ಡರ್. ಟಿಶ್ಯೂ ಹೋಲ್ಡರ್ಗೆ ಐ ಪೇಯ್ಡ್ ಅರೌಂಡ್ 199 rupees. ಐ ಡೋಂಟ್ ನೋ, ಎಲ್ರಿಗೂ ನಾನು ರೆಕಮೆಂಡ್ ಕೂಡ ಮಾಡಲ್ಲ ಇದನ್ನೇನಾದ್ರು ತಗೊಳ್ತೀವಿ ಅಂತ, ನಿಮ್ಮ ಇಷ್ಟ. ಬಟ್ ನನಗೆ ಪ್ರೀತಮ್ ಲಾಸ್ಟಲ್ಲೂ ಕೂಡ ಬೇಡ ಇದು ಬೇಡ ಇದು ಅಂತ, ಐ ವಾಸ್ ಲೈಕ್ ನೋ ಐ ವಾಂಟ್ ದಿಸ್ ಅಂತ ಐ ಗಾಟ್ ಇಟ್. ಆ್ಯಂಡ್ ಇದಕ್ಕೂ ಅಷ್ಟೇ 199 ಐ ಪೇಯ್ಡ್. ಟಿಶ್ಯೂಸ್ಗೆ 199 ಆ್ಯಂಡ್ ಟಿಶ್ಯೂ ಹೋಲ್ಡರ್ಗೂ 199, ಟೋಟಲ್ 400 rupees ಅಂದ್ಕೊಳ್ಳಿ. ಇದು ಟೋಟಲ್ 50 tissues ಇದೆ. ಆ್ಯಂಡ್ ಹಿಂಗೆ ಇಟ್ಟರೆ ಒಂದು ಸ್ಟ್ಯಾಂಡ್ ಮೇಲೆ ಚೆನ್ನಾಗಿರುತ್ತೆ, ಒಂಥರ ಡೆಕೋರೇಟಿವ್ ಪೀಸ್ ಐಟಮ್ ಥರನೇ ಅನಿಸುತ್ತೆ, ಡೆಕೋರ್ ಥರನೇ ಅನಿಸುತ್ತೆ. ಎರಡರಿಂದ ಐ ಪೇಯ್ಡ್ 199 199 ಈಚ್. ವಾಟ್ ಡೂ ವಿ ಹ್ಯಾವ್? ವಿ ಹ್ಯಾವ್ ಅನದರ್ ಒನ್ ವಾಸ್. ಚೆನ್ನಾಗಿರೋ ವಾಸಸ್ ತೊಗೊಳ್ಬೇಕಂತ ಹೋಗಿದ್ನ, ಒಂದೇ ಕ್ಲಿಯರ್ ವಾಸ್ ತೊಗೊಬಿಟ್ನ. ಸೊ ಇನ್ನೊಂದು ಬೇಕು ಇನ್ನೊಂದು ಬೇಕು ಅನಿಸ್ತಿತ್ತು. ಸೊ ಸಿಮಿಲರ್ ಟು ದಟ್, ಲೈಕ್ ಕ್ಲಿಯರ್ ಒನ್ಗೆ ಹೆಂಗೆ ಸಿಮಿಲರ್ ಆಗಿ ಇದನ್ನು ನೋಡಿದೆ. ಸೊ ಇದು ಅಷ್ಟೇ, ನನ್ನ ಬಡ್ಜೆಟಲ್ಲಿ ಇತ್ತು, ಸೊ ತುಂಬ ಪ್ರೈಸ್ ಇರಲಿಲ್ಲ. ಹಾಗಾಗಿ ಐ ಗಾಟ್ ದಿಸ್ ಗ್ರೀನ್ ವಾಸ್. ಗೊತ್ತಿಲ್ಲ ಗ್ರೀನ್ ಯಾಕೆ ಪರ್ಟಿಕ್ಯುಲರ್ ಆಗಿ ತೊಗೊಂಡೆ ಅಂತ. ನಮ್ಮ ಮನೇಲಿ ಎರಡು ಗ್ರೀನ್ ವಾಸ್ ಇದೆ, ಡೋನಟ್ ಶೇಪ್ದು ಆ್ಯಂಡ್ ಕ್ಯಾಕ್ಟಸ್ ಥರ ಒಂದು ಗ್ರೀನ್ ಇದೆ. ಸೊ ಅದೆಲ್ಲ ಒಂದೇ ಕಡೆ ಇಟ್ಟರೆ ಒಂಥರ ಗ್ರೀನಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಒಂದೇ ಕ್ಲಿಯರಾಗಿ ಗ್ರೀನ್ ಇದ್ದಿದ್ದು, ಇದರಲ್ಲಿ ಪಿಂಕ್ ಇದ್ದಿದ್ರು ತೊಗೊತಿದ್ದೆ, ಬೇರೆ ಕಲರ್ ಇದ್ದಿದ್ರು ತೊಗೊತಿದ್ದೆ, ಬಟ್ ಇದು ಒಂದೇ ಇದ್ದಿದ್ದು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಹೆಂಗಿದ್ರು ವೈಟ್ ಫ್ಲವರ್ಸ್ ತೊಗೊಂಡಿದ್ನಲ್ಲ ರೋಸಸ್, ಅದನ್ನು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಐ ಗಾಟ್ ದಿಸ್ ಗ್ರೀನ್ ವಾಸ್. ಸೊ ಈ ವಾಸ್ಗೆ ನಾನು ಪೇ ಮಾಡಿದ್ದು 300 rupees, ಲೈಕ್ 299 rupees. ಐ ಹ್ಯಾವ್ ಕಮ್ ಟು ಆನ್ ಎಂಡ್. ಇನ್ನು ಎರಡು ಪ್ರಾಡಕ್ಟ್ ಇದೆ ಅಷ್ಟೇ. ಸೊ ಲಾಸ್ಟಲ್ಲಿ ಐ ಹ್ಯಾವ್ ಕೆಪ್ಟ್ ಮೈ ಫೇವ್ರೆಟ್. ಸೊ ಈಗ ಇದು ಒಂದು ಡೆಕೋರೇಟಿವ್ ಪೀಸ್ ತೊಗೊಂಡೆ. ಲೆಟ್ ಮೀ ಓಪನ್ ಇಟ್, ಓಪನ್ ಕೂಡ ಮಾಡಿಲ್ಲ.
ಗಾಟ್ ದಿಸ್ 3 ಕ್ಯಾಕ್ಟಸ್. ಇದು ಕೂಡ ಡೆಕೋರೇಟಿವ್ ಐಟಮ್, ಅವರಲ್ಲಿ ಇಟ್ಟಿದಾಗ ನಂಗೆ ತುಂಬಾ ಇಟ್ ವಾಸ್ ಐ ಕ್ಯಾಚಿಂಗ್. ಸೊ ನಂಗೆ ತುಂಬಾ ಇಷ್ಟ ಆಯ್ತು. ಯಾವುದೇ ಒಂದು ಅವ್ರ ರೂಮ್ ಸೆಟಪ್ ಅಥವಾ ಬೆಡ್ರೂಮ್ ಎಲ್ಲ ಸೆಟಪ್ ಮಾಡಿರ್ತಾರಲ್ಲ, ಅಲ್ಲಿಗೆಲ್ಲ ಹೋದಾಗೆಲ್ಲ ಈ ಕ್ಯಾಕ್ಟಸ್ ಇಟ್ಟಿದ್ರು ಎಲ್ಲ ಕಡೆನೂ. ಸೊ ನಂಗೆ ತುಂಬಾ ಇಷ್ಟ ಆಯ್ತು. ಬಟ್ ಒಂದಕ್ಕೆ ನಾನು ಜಾಸ್ತಿ ಪ್ರೈಸ್ ಇರಬೇಕು ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ದಿಸ್ ಇಸ್ ಸೆಟ್ ಆಫ್ 3, ಸಿಂಗಲ್ಗೆ ಅಷ್ಟು ಪ್ರೈಸ್ ಇಲ್ಲ ಅಂತ. ಐ ವಾಸ್ ಲೈಕ್ ಓಕೆ ವರ್ತ್ ಇಟ್. ಅಂಡ್ ಈ ತರ ಲೈಕ್ ಸೆಟ್ ನಾನು ಒಂದೊಂದು ಕಲೆಕ್ಟ್ ಮಾಡ್ತೀನಿ ಹುಡುಕ್ತೀನಿ ಅಂದ್ರೆ ಆಗೋದಿಲ್ಲ ಅಂತ ಐ ಗಾಟ್ ದಿಸ್ 3 ಟುಗೆದರ್. ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಇದನ್ನೇ ಪರ್ಟಿಕ್ಯುಲರ್ ಇರಲಿ ಅಂತ ಯಾಕೆ ಅನ್ಕೊಂಡೆ ಅಂದ್ರೆ ಐ ಹ್ಯಾವ್ ಅನದರ್ ಒನ್ ಕ್ಯಾಕ್ಟಸ್. ಸೊ ಇನ್ನು ಫುಲ್ ಉದ್ದ ಮತ್ತೆ ಈ ಕಡೆ ಒಂದು ಹ್ಯಾಂಡ್ ಈ ಕಡೆ ಒಂದು ಹ್ಯಾಂಡ್ ಹಿಂಗೆ ಬರುತ್ತಲ್ಲ ಪಿಕ್ಚರ್ ಪಾಪ್ ಮಾಡ್ತೀನಿ ಇಲ್ಲಿ ನನ್ನ ಹತ್ರ ಇದೆ. ಸೊ ಅದೇ ಅದ್ರ ಜೊತೆ ಇದು 3 ಸೆಟ್ ಆಗುತ್ತೆ ಅಂದ್ಬಿಟ್ಟು ಐ ಗಾಟ್ ದಿಸ್. ಕಾಸ್ಟೆಡ್ ಮೀ ಅರೌಂಡ್ 1,490 rupees. ಇದು 3 ಅದೇ ಸೆರಾಮಿಕ್ ಫಿನಿಶ್ ಇದೆ, ಹಿಂಗೆ ಕಾಣುತ್ತೆ. ಸೊ ನಂದು ಒಂದು ಮೈಂಡಲ್ಲಿ ಒಂದು ಲೈಕ್ ಇಮ್ಯಾಜಿನೇಷನ್ ಇದೆ ಅಲ್ಲ, ಸೊ ಅದಕ್ಕೆ ಇದು ಲೈಕ್ ಚೆನ್ನಾಗಿರುತ್ತೆ 5,500 ನಿಯರ್ಲಿ ಇರಲಿ ಅಂದ್ಬಿಟ್ಟು ಐ ಗಾಟ್ ದಿಸ್ ಒನ್. ವಿ ಹ್ಯಾವ್ ಕಮ್ ಟು ಅನ್ ಎಂಡ್ ಫಾರ್ ದಿಸ್ ವಿಡಿಯೋ. ಸೊ ಅದು ಲಾಸ್ಟ್ ಸೆಕೆಂಡ್ ಪ್ರಾಡಕ್ಟ್ ಅಂದರೆ ಲಾಸ್ಟ್ ಪ್ರಾಡಕ್ಟ್ ಒಂದೇ ಬಾಕಿ ಇರೋದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಐ ಹ್ಯಾವ್ ದಿಸ್ ಟ್ರಾಲಿ. ಸೊ ವೈಟ್ ಕಲರ್ ಪಿಕ್ಚರ್ ಪಾಪ್ ಮಾಡ್ತೀನಿ, ಕಾಣಿಸ್ತಿದೆ ಅನ್ಕೊಂತೀನಿ. ದಿಸ್ ಇಸ್ ಹೌ ಇಟ್ ಈಸ್. ಸೊ 3 ರ್ಯಾಕ್ಸ್ ಇದೆ, 3 ಸ್ಟೆಪ್ಸ್ ಇದೆ. ಐ ವಾಸ್ ಐಯಿಂಗ್ ಆನ್ ದಿಸ್ ಟ್ರಾಲಿ ಸಿನ್ಸ್ ಐಕಿಯಾ ಅಂತ ಒಂದು ಇದೆ ಅಥವಾ ಆ ಥರ ಒಂದು ನಂಗೆ ಗೊತ್ತಾದಾಗಿಂದ ಐ ಆಮ್ ಐಯಿಂಗ್ ಆನ್ ದಿಸ್ ಟ್ರಾಲಿ. ತೊಗೊಂಡ್ಬೇಕಂತ ನಾನು ಮಂಡ್ಯದಲ್ಲಿ ಇದ್ದಾಗ ಬಿಫೋರ್ ಮ್ಯಾರೇಜ್ ಮಂಡ್ಯದಲ್ಲಿ ಇದ್ದಾಗಲೇ ತೊಗೊಂಡ್ಬೇಕು ಅಂದ್ಕೊಂಡಿದ್ದೆ. ಬಿಕಾಸ್ ನನ್ನ ಮೇಕಪ್ ಐಟಮ್ಸ್ಗೆ ಮತ್ತು ಎಷ್ಟೊಂದು ಪ್ರಾಡಕ್ಟ್ಸ್ಗೆ ಲೈಕ್ ಮಲ್ಟಿ ಪರ್ಪಸ್ ಮಲ್ಟಿ ಯೂಸ್ ಥರ ನಂಗೆ ಇದು ಬೇಕು ಆ್ಯಂಡ್ ಅಷ್ಟೇ ಎಸ್ಥೆಟಿಕ್ಕಾಗಿ ಕಾಣುತ್ತೆ. ಸೊ ಹಾಗಾಗಿ ನಾನು ಅಂದ್ಕೊಂಡಿದ್ದೆ ಇದ್ರಲ್ಲಿ ಒಂದು ಪೀಚ್ ಕಲರ್ ಇರುತ್ತೆ, ಲೈಟ್ ಪಿಂಕ್ ಪೀಚ್ ಕಲರ್. ಸೊ ಅದು ಆ ಕಲರ್ ತೊಗೊಳ್ಬೇಕಂತ ಅಂದ್ಕೊಂಡಿದ್ದಿದ್ದು ನಾನು. ಬಟ್ ಅನ್ಫಾರ್ಚುನೇಟ್ಲಿ ಕಲರ್ಸ್ ಆಪ್ಷನೇ ಇರಲಿಲ್ಲ. ನಾನು ಫಸ್ಟ್ ಟೈಮ್ ಐಕಿಯಾಗಿ ಹೋದಾಗ ಆಪ್ಷನ್ಸ್ ಇತ್ತು. ಸೊ ಈಗ ಕಲರ್ ಆಪ್ಷನೇ ಇರಲಿಲ್ಲ, ಬ್ಲ್ಯಾಕ್ ಮತ್ತು ವೈಟ್ ಎರಡೇ ಇದ್ದಿದ್ದು. ಸೊ ಆಬ್ವಿಯಸ್ಲಿ ವೈಟೇ ಚೂಸ್ ಮಾಡೋದು ನಾನು, ಎಸ್ಥೆಟಿಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಬ್ಲ್ಯಾಕ್ ಬೇಡ ಅಂದ್ಕೊಂಡೆ. ಹಾಗಾಗಿ ಈ ಟ್ರಾಲಿ ತೊಗೊಂಡೆ ನಾನು. ಇದು ಹಿಂಗೆ ಬರಲ್ಲ, ಲೈಕ್ ಒಂದೊಂದು ಪಾರ್ಟ್ಸು ಸಪ್ರೇಟ್ ಇರುತ್ತೆ, ಅದನ್ನೆಲ್ಲ ನಾವು ಸೆಟ್ ಮಾಡಬೇಕು. ಸೊ ಅದೊಂಥರ ಚೆನ್ನಾಗಿತ್ತು ಫಿಗರ್ ಔಟ್ ಮಾಡಿ ಸೆಟ್ ಮಾಡೋದು. ನಾನು ಪ್ರೀತಮ್ ಕುತ್ಕೊಂಡು ನಿನ್ನೆ ತೊಗೊಂಡು ಬಂದಿದ್ದು, ನೈಟೇ ಇದನ್ನು ಸೆಟ್ ಮಾಡಿದ್ವಿ. ನಾನು ಇವತ್ತು ಅಥವಾ ನಾಳೆ ವಿಡಿಯೋ ಮಾಡೋಣ, ರಶ್ ಏನಿಲ್ಲ ಅಂದ್ಕೊಂಡೆ. ಬಟ್ ಎಲ್ಲ ಸೆಟ್ ಆಗಿತ್ತಲ್ಲ, ಫೈನ್ ಇವತ್ತು ಫ್ರೀ ಆಗೂ ಇದ್ದೀನಿ, ಲೆಟ್ ಮೀ ಫಿಲ್ಮ್ ಇಟ್ ಅಂತ ಐ ಫಿಲ್ಮ್ಡ್. ಆ್ಯಂಡ್ ನಂಗೆ ಇದು ವರ್ತ್ ಇದೆ ಅಂತ ಅನಿಸ್ತು. ಇದಕ್ಕೆ ನಾನು ಪೇ ಮಾಡಿದ್ದು ಅರೌಂಡ್ 2,290 rupees. ನಂಗೆ ವರ್ತ್ ಇದೆ ಅನಿಸ್ತು. ಆ್ಯಂಡ್ ಟ್ರಾಲಿ ಕೆಳಗಡೆ ವೀಲರ್ ಥರ ವೀಲ್ಸ್ ಇದೆ, ಯು ಕ್ಯಾನ್ ಟೇಕ್ ವೇರ್ ಎವರ್ ಯು ವಾಂಟ್. ಇದು ಆಲ್ಮೋಸ್ಟ್ ಸಲೂನ್ಸ್ಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಪೀಸ್. ಆ್ಯಂಡ್ ನಾನು ಐಕಿಯಾ ಚಾಲೆಂಜ್ ಅಥವಾ ಐಕಿಯಾಗೆ ಹೋಗ್ತೀನಿ ಅಂದ್ರೇ ಫಿಕ್ಸ್ ಆಗಿಬಿಟ್ಟಿದೆ. ಈ ಸರಿ ನಾನು ಈ ಟ್ರಾಲಿ ತೊಗೊಂಡೆ ಬರೋದು ನಮ್ಮ ಮನೆಗೆ ಅಂತ. ಫೈನಲಿ ಐ ಹ್ಯಾವ್ ದಿಸ್ ಇನ್ ಮೈ ಹೋಮ್, ಐ ಆಮ್ ಹ್ಯಾಪಿ. ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಪೀಸ್ ಫ್ರಮ್ ದಿಸ್ ಹಾಲ್. ಐಟಮ್ಸ್ ಎಷ್ಟಿದೆ ನಾನು ಇನ್ನೂ ಕೌಂಟ್ ಮಾಡಿಲ್ಲ. 1, 2, 3 ಇಲ್ಲಿ ಲಿಸ್ಟಲ್ಲಿ 23 ಐಟಮ್ಸ್ ಇದೆ. ಸೊ 23ಲಿ ಲೈಕ್ ದಿಸ್ ಫ್ಲವರ್ಸ್ ಇದೆಯಲ್ಲ, ಇದು ಮಲ್ಟಿಪಲ್ ಆಗಿ ಕೌಂಟ್ ಮಾಡಿದ್ದಾರೆ. ಒಂದರಲ್ಲಿ 3-4 ಕೌಂಟ್ ಹಾಕಿ ಒಟ್ಟಿಗೆ ಮಲ್ಟಿಪ್ಲೈ ಮಾಡಿದ್ದಾರೆ, ಇನ್ನೊಂದರಲ್ಲಿ 2 ಒಟ್ಟಿಗೆ ಮಲ್ಟಿಪ್ಲೈ ಮಾಡಿದ್ದಾರೆ ಆ ಥರ. ಸೊ ಈ ಫ್ಲವರ್ಸ್ನು ಇಂಡಿವಿಜುವಲ್ ಆಗಿ ತೊಗೊಂಡ್ರೆ ನಾವು ಜಾಸ್ತಿ ಪ್ರಾಡಕ್ಟ್ಸ್ ಬರುತ್ತೆ, ಲೈಕ್ ಮೋರ್ ದೆನ್ 30-35 ಪ್ರಾಡಕ್ಟ್ಸ್ ತೊಗೊಂಡು ಬಂದಿದ್ದೀನಿ ಫಾರ್ 10,000 rupees. ಇಷ್ಟೆಲ್ಲ ಪ್ರಾಡಕ್ಟ್ಸ್ ತಂದಿದ್ದೀನಲ್ಲ, ಇದರಲ್ಲಿ ಈಸ್ ಇಟ್ ವರ್ತ್ ಇಟ್ ಅಂತ ಅನಿಸಿದ್ರೆ ನನಗೆ ಎಷ್ಟೊಂದು ಲೈಕ್ ನೋ ಅಂತಲೇ ಅನಿಸುತ್ತೆ. ಲೈಕ್ ದಿಸ್ ಪೀಸ್, ಕೆಲವೊಂದೆಲ್ಲ ಡೆಕೋರೇಟಿವ್ ಐಟಮ್ಸ್ ಐ ನೋ ಲೈಕ್ ದಿಸ್ ಒನ್, ಇದೆಲ್ಲ ವರ್ತ್ ಇದೆಯಾ ಅಂದರೆ ಐ ಥಿಂಕ್ ನೋ. 800 rupees, ಲೈಕ್ 400 rupees, ಆಲ್ ದಟ್ ಎಸೆನ್ಷಿಯಲ್ ಆಗಿ ತೊಗೊಂಡ್ರೆ ವರ್ತ್ ಇದೆ. ಸೊ 10,000 rupees ನೀವು ಎಸೆನ್ಷಿಯಲ್ ಐಟಮ್ಸ್ ಇಷ್ಟೇ ತರ್ಬೋದು ಇದೆ ಅಲ್ಲಿ. ಬಟ್ ನಾನು ಡೆಕೋರೇಟಿವ್ ಐಟಮ್ಸ್ ಚೂಸ್ ಮಾಡಿಕೊಂಡೆ, ನನಗೆ ಬೇಕಾಗಿರೋ ಐಟಮ್ಸ್ ಮಾತ್ರ ಚೂಸ್ ಮಾಡಿಕೊಂಡೆ, ಹಾಗಾಗಿ ಇದೆಲ್ಲ ಶಾಪ್ ಮಾಡಿದ್ದೀನಿ. ಸೊ ಐಕಿಯಾ 10,000 rupees ಚಾಲೆಂಜ್ನ ನಾನು ಹೆಂಗೆ ಕಂಪ್ಲೀಟ್ ಮಾಡಿದೆ, ನಾನು ಇದೆಲ್ಲ ತೊಗೊಂಡು ಬಂದಿರೋ, ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು, ವಿಲ್ ಯು ಗಿವ್ ದಿಸ್ ಶಾಪಿಂಗ್ ಚಾಲೆಂಜ್ ಅ ಥಮ್ಸ್ ಅಪ್ ಆರ್ ಅ ಥಮ್ಸ್ ಡೌನ್ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಆ್ಯಂಡ್ ಯು ಆರ್ ಡನ್, ವಿ ಆರ್ ಸಕ್ಸಸ್ಫುಲಿ ಡನ್ ವಿತ್ ಐಕಿಯಾ ಶಾಪಿಂಗ್ ಚಾಲೆಂಜ್. ಇಷ್ಟೆಲ್ಲ ಪ್ರಾಡಕ್ಟ್ಸ್ಗೆ ಟೋಟಲ್ ಐ ಪೇಯ್ಡ್ ಅರೌಂಡ್ 10,300 rupees. ಆ್ಯಂಡ್ ವಿ ಆರ್ ಡನ್. ನೆಕ್ಸ್ಟ್ ನಾನು ಎಲ್ಲಿ ಶಾಪಿಂಗ್ ಚಾಲೆಂಜ್ ಮಾಡಬೇಕು ಏನು, ಮೇ ಬಿ ಇಟ್ಸ್ ಅ ಸ್ಟ್ರೀಟ್ ಶಾಪಿಂಗ್ ಅಥವಾ ಯಾವ್ದಾದ್ರು ಒಂದು ಕ್ಲಾತಿಂಗ ಸ್ಟೋರಾ, ವಾಟ್ ಎವರ್ ನಿಮ್ಗೇನಾರು ಆ ಥರ ಸಜೆಷನ್ ಇದ್ದರೆ ನಾನು ಎಲ್ಲರೂ ಹೋಗಿ ಶಾಪಿಂಗ್ ಚಾಲೆಂಜ್ ಮಾಡಬೇಕು ಅಂತ ಇದ್ದರೆ, ಸೊ ಅದನ್ನ ಕಮೆಂಟ್ಸಲ್ಲಿ ನೀವು ನಂಗೆ ಹೇಳ್ಬೋದು. ಐ ಆಮ್ ಡೆಫಿನೆಟ್ಲಿ
ಓಪನ್ ಟು ಟ್ರೈ ಆಲ್ ದೀಸ್ ಪ್ಲೇಸಸ್ ವಿಚ್ ಯು ರೆಕಮೆಂಡ್ ಟು ಶಾಪ್ ಮೀ ಓವರ್ ದೇರ್. ನಿಮ್ಗೆಲ್ರಿಗೂ ಈ ಶಾಪಿಂಗ್ ಚಾಲೆಂಜಸ್ ನಾನು ಮಾಡೋದು ಇಷ್ಟ ಆಗ್ತಿದ್ಯಾ ಅದನ್ನು ಕೂಡ ಕಮೆಂಟ್ಸ್ ಅಲ್ಲಿ ಹೇಳಿ. ವಿ ಹ್ಯಾವ್ ಕಮ್ ಟು ದ ಎಂಡ್ ಪಾರ್ಟ್ ಆಫ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಗಿವ್ ಅ ಬಿಗ್ ಥಮ್ಸ್ ಅಪ್, ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಟಿಲ್ ವಿ ಮೀಟ್ ನೆಕ್ಸ್ಟ್ ಟೈಮ್, ಲವ್ ಯು ಗೈಸ್, ಮಿಸ್ ಯು, ಟೇಕ್ ಕೇರ್, ಬೈ.